ನಮ್ಮನ್ನ ಈ ಪ್ರಕಾರವಾಗಿ ಸಣ್ಣ ಸಣ್ಣ ಸೇವಾ ತಗೊಂಡಾರು, ತಮ್ಮ ಅವ್ರ ಹತ್ರ ತಮ್ಮವನನ್ನಾಗಿ ಇಟ್ಕೊಂಡಾರ. ಇದು ನಾವು ಏನ್ ಮಾಡಿದ್ರು, ಎಂಥ ಸೇವೆ ಮಾಡಿ ಏನೇ ಇದನ್ನ ಮಾಡಿದ್ರು ಕೂಡ ತೀರಿಸಲಾರದಂತ ಋಣ. ಅದಕ್ಕೆ ನಾವೆಲ್ಲರೂ ಈ ಗುರು ಪೌರ್ಣಿಮೆ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ತರವಾದಂತ ದಿನ ಗುರು ಪೌರ್ಣಿಮೆ ಹಾಗೂ ಪುಣ್ಯತಿಥಿ ಉತ್ಸವ, ಇವು ಎರಡು ನಮ್ಮ ಜೀವನದ ಅತ್ಯಂತ ಮಹತ್ತರವಾದಂತಹ ದಿನಗಳಿವೆ. ಆ ಪ್ರಕಾರವಾಗಿ ನಾವು ಗುರುಗಳು ಇನ್ನೂ ಬಹಳಷ್ಟು ಕಾಳಜಿ ಅದವರು. ಸಮಾಜಕ್ಕೆ ನಾವು ಪೂರಕವಾಗಿರಬೇಕು ಅಂದ್ರೆ ಮಹಾರಾಜರ ಒಂದು ಅನುಸಂಧಾನ ಇಟ್ಟುಕೊಂಡು ಮಹಾರಾಜರಿಗೋಸ್ಕರನೇ ಯಾರು ಕಷ್ಟದಲ್ಲಿದ್ದಾರೋ, ಬಹಳಷ್ಟು ಹೇಳೋ ರೀತಿಗಂತವರು ಯಾರ ಕಷ್ಟದಲ್ಲಿ ಅವ್ರು ಸ್ಪಂದಿಸ್ಬೇಕು. ನಾವು ಸಮಾಜಕ್ಕೆ ಮುಖಿ ಆಗ್ಬೇಕು. ಸ್ವಲ್ಪ ಯಾರೋ ನಾವ್ಯಾರೋ ನಮ್ಮಷ್ಟಕ್ಕೆ ನಾವು ಅವರಷ್ಟಕ್ಕೆ ಹಂಗಿರಬಾರ್ದು. ಯಾರು ಕಷ್ಟದಲ್ಲಿದ್ದಾರೋ ನಮ್ಮ ಕಡೆ ಏನ್ ಸಹಾಯ ಮಾಡಬೇಕು. ಇದಕ್ಕಿಂತ ಮುಖ್ಯವಾಗಿ ನಾವು ವೈಯಕ್ತಿಕ ಸಾಧನೆಯನ್ನ ನಾವು ಸಾಧಿಸ್ಕೋಬೇಕು. ಈಗ ಇಷ್ಟೊತ್ತನಕ ನಮ್ಮ ಗುರು ಭಗಿನಿ ದೀಪಾಗ ಅಲ್ಲಿ ಇದರ ಪುಸ್ತಕ ಕೊಟ್ರು, ಲಕ್ಷ ರಾಮನಾಮ ಜಪದ ಒಂದು ದೊಡ್ಡ ಪುಸ್ತಕ, 51ನೇ ಪುಸ್ತಕ ಕೊಟ್ರು. ಅದ್ ನೋಡಿದ್ ಖುಷಿ ಆಗ್ತದೆ. ಬೇರೆ ಏನು ಬೇಡ ಅವರಿಗೆ. ನಾವು ಆ ಮಾರ್ಗಗಳು ಬರಬೇಕು. ನಾವು ಅವರು ಹೆಂಗ ಸಾಧಿಸಿದ್ರು, ದೀಪಕ್ಕ ಹೆಂಗ್ ಸಾಧಿಸಿದ್ರು, ಬೇರೆ ಏನು ಮಾಡಲಿಲ್ರಿ. ಅವಳ ಆರೋಗ್ಯ ಹೆಂಗದ ಹೆಂಗ ಎಲ್ಲ ನಮ್ಗೆಲ್ಲಾರು ಗೊತ್ತಿದ್ದ ವಿಷಯ. ಇಂಥ ಪ್ರಸಂಗದಲ್ಲೂ ಕೂಡ ಆಕೆ ಜಿಗಟತನದಿಂದ ಇಷ್ಟು ಮಾಡ್ಲಿಕ್ಕಂತಂದ್ರೆ ನಮ್ಗೆ ಯಾಕೆ ಆಗ್ಬಾರ್ದು. ನಮ್ಗ ಕೆಲವು ಟೈಮು ಛೇ ಏನಪ್ಪ ಅಂತ ಅನಿಸ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಗುರುಗಳು ಹಾಕಿಕೊಟ್ಟ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಶಕ್ಯದ ಮಟ್ಟಿಗೆ ನಾವು ಮಹಾರಾಜರ ಒಂದು ಮಾರ್ಗದಲ್ಲಿ ಇರೋಣಂತ ಗುರುಗಳು ನಮ್ಮನ್ನು ಹಿಂಗಡ್ಡ ಹಿಡಿದು ಕರ್ಕೊಂಡು ಹೋಗ್ಬೇಕು ಬಿಟ್ಟು ನಮ್ಗೇನು ಗತ್ಯಂತರ ಇಲ್ರಿ. ನಾನು ನಮ್ಮ ಕರ್ತತ್ವದಿಂದ ನಾನು ಮಹಾರಾಜ ಹತ್ರ ಇರ್ತೇನೆ ಅನ್ನೋದಂತೂ ಕನಸಲ್ಲೂ ಕಾಣ್ಲಿಕ್ಕೆ ಶಕ್ಯಿಲ್ಲ. ಅವರಾಗಿ ನಮ್ಮನ್ನು ಹತ್ರ ಇಟ್ಟುಕೊಂಡಾರಂತ ನಾವಿದ್ದೇವೆ ವಿನಃ ನಮ್ಮ ಕರ್ತೃತ್ವದಿಂದ ನಮ್ಮ ಸಾಧನೆಯಿಂದ ನಮ್ಮ ಭಕ್ತಿ ನಮ್ಮ ಶ್ರದ್ಧೆ ಇವನ್ನ ನಾವು ಮೆಜರ್ಮೆಂಟ್ ಮಾಡಿ ಲೆಕ್ಕಾಚಾರ ಹಾಕಿ ನೋಡಿದ್ರೆ ನಮ್ಮನ್ನು ನಾವ ಜೀತು ಅನ್ಕೊಳ್ಳುವಂತ ಪರಿಸ್ಥಿತಿ. ಅಂಥದ್ದು ಗುರುಗಳು ಅತ್ಯಂತ ಕರುಣಾಮಯಿಗಳು, ನಮ್ಮನ್ನ ಹಿಡ್ಕೊಂಡಿರಿ. ನಿಜವಾಗ್ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಕಡಿಮೆನೆ. ಗುರುಗಳ ನೀವು ನಮ್ಮ ಕಡೆ ಇನ್ನಷ್ಟು ಬಹಳಷ್ಟು ಸೇವಾ ತಗೊಳ್ರಿ. ಹನುಮಾನ್ ಚಾಲಿಸ ಕಾರ್ಯಕ್ರಮಗಳು ಇನ್ನೂ ಅವ್ರಿಗಿನ್ನೂ ಏನೇನೋ ಮಾಡ್ಬೇಕಂತ ಅದ ಒಂದು ಸಪ್ತಾಹ ಮಾಡ್ಬೇಕಂತ ಹನುಮಾನ್ ಚಾಲಿಸ ಕಾರ್ಯಕ್ರಮದ್ದು ಇನ್ನೂ ಕೇಳಿದೆ. 42 ದಿನದ್ದು ಹನುಮಾನ್ ಚಾಲಿಸ ಅಖಂಡ ಹನುಮಾನ್ ಚಾಲಿಸ ಮಾಡ್ಬೇಕಂತ 42 ದಿನದ್ದು ಮಾಡ್ಬೇಕನ್ನೋ ಕಲ್ಪನಾ ಹುಬ್ಬಳ್ಳಿ ಒಳಗ ಅಂತಲೂ ಕೇಳಿದೆ. ಗುರುಗಳು ನೀವೇ ನಮ್ಗೆ ಶಕ್ತಿ ಕೊಡಬೇಕು, ನಮ್ಮ ಕಡೆ ನೀವೇ ಸೇವಾ ತಗೋಬೇಕು. ನೀವು ಹೆಂಗೆ ಹೇಳ್ತೀವಿ ನಾವು ಹಂಗೆ ಮಾಡ್ತೀವಿ. ಈಗ ಮತ್ತೆ ಹಿಂಗ ಹೇಳ್ಕೊತ ಅವ್ರು ಬಹಳ ಸಮಯ ಆಗ್ತದೆ. ಈಗ ವಿನಾಯಕ ನಾಮದಾರ ದಂಪತಿಗಳು ವೇದಿಕೆಗೆ ಬಂದು ಶ್ರೀ ಗುರುಗಳ ಪಾದ ಪೂಜೆ ಮಾಡೋ ಮುಖಾಂತರ ಈ ಕಾರ್ಯಕ್ರಮ ಮುಂದುವರಿಸ್ತದೆ. ಈಗ ಈ ಕಡೆ ಪಾದ ಪೂಜೆ ನಡೀತಿರ್ತದ. ನಾವೆಲ್ಲರೂ ಒಂದು ಭಜನೆ ವಿದ್ಯಾರಾಮ್ ದಾಸ್ ಅವ್ರು ಹೇಳ್ತಾರೆ. ಈಗ ನಾವೆಲ್ಲ ಹೇಳ್ದಂಗೆ ನಾವು ಭಜನೆ ಮಾಡೋಣ. ಗುರುವೀಣಾ ದೇವದು ದಾ ಪಾಣಿ ಸೈನೋ
ಮೂರ್ತಿ
ದುರ್ನಾಥ ಮಹಾರಾಜ ಕೀ ಜಯ 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 ರಘುವೀರ ಸಮರ್ಥ. ಲೈವ್ ಕೊಟ್ಟಿದ್ದು ಇದು ಯಾಕೆ ಮಾಡಿದ್ರಿ ನಿಮ್ಗೆ? ಶ್ರೀರಾಮ್ ಸಮರ್ಥ. ಇಲ್ಲಿವರೆಗೆ ಈ ಗುರುವಂದನಾ ಕಾರ್ಯಕ್ರಮನ ನಾವೆಲ್ಲರೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ತಲದ್ವಿ. ಮುಖ್ಯವಾಗಿ ದತ್ತಾವೃತ ಸೇವಾ ಸಂಘ ಇದು ಯಾವತ್ತು ಹುಟ್ಕೊಂತು ಅಂತಂದು ನಿಖರವಾಗಿ ಬಹಳಷ್ಟು ಜನ ಗೊತ್ತಿರ್ಲಿಕ್ಕಿಲ್ಲ. ಯಾಕಂತಂದ್ರೆ ಇದು ನಾವೇನಿದೊಂದು ಸಂಘ, ಇದೊಂದು ಸಂಸ್ಥೆ ಅಂತ ಅನ್ಕೊಂಡು ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಹಿಂಗೊಂದು ಸ್ವರೂಪ ಕೊಟ್ಟಂತ ಸಂಘ ಅಲ್ಲ. ಇದು ಕೇವಲ ಸೇವಾ ಮನೋಭಾವನೆಯೊಂದೇ ಒಂದು ಆಧಾರವಾಗಿಟ್ಕೊಂಡು, ಶ್ರೀ ಮಹಾರಾಜನ ಶ್ರದ್ಧೆಯನ್ನೊಂದೇ ಆಧಾರವಾಗಿಟ್ಕೊಂಡು, ಗುರುಗಳ ಮಾರ್ಗದರ್ಶನದಲ್ಲಿ ಶ್ರೀ ಮಹಾರಾಜರ ಸೇವೆ ಹಾಗೂ ವೈಯಕ್ತಿಕ ಸಾಧನೆ ಅವರ ಗುರುಗಳ ಒಂದು ಮಾರ್ಗದರ್ಶನ ಮಾಡ್ಕೊಂಡು ಹೋಗುವಂತ ಒಂದು ಸಂಘಟನೆ. ಗುರುಗಳ ಕಲ್ಪನಾನು ಹಿಂಗದ, ಅದಕ್ಕೊಂದು ಆಫೀಷಿಯಲ್ ಒಂದು ಇದನ್ನ ಸ್ವರೂಪ ಕೊಡೋದಕ್ಕಿಂತ ಸಾಧಕದ ಸಂಘ ಆಗ್ಬೇಕು. ಗುರುಗಳು ಯಾವತ್ತ 1984 ಜನವರಿ 26 ಯಾವತ್ತು ಇಲ್ಲಿಗೆ ಬಂದರು, ನಂತರದ ಕೆಲವೇ ದಿನಗಳಲ್ಲಿ ಗುರುಗಳು ಇಲ್ಲಿ ಲೋಕ ಸಂಘ ಪ್ರಾರಂಭ ಆಯ್ತು. ಹುಬ್ಬಳ್ಳಿ ಧಾರವಾಡ ಅನೇಕ ಕಡೆಗಳಲ್ಲಿ ಗುರುಗಳು ಹೋಗ್ತಿದ್ರು ಬರ್ತಿದ್ರು. ವಿಷ್ಣುವಿನ ಚರಿತ್ರೆ, ಗುರುಗಳ ಚರಿತ್ರೆ ನಾವು ನೋಡ ಚರಿತ್ರೆ ಅಂದ್ರೆ ಅವರ ಇದು ಹಾಲ್ಚೆ ಅಲ್ಲ. ಕೃಷ್ಣ ಎಷ್ಟು ಚಾಣಾಕ್ಷತ ಎಷ್ಟು ಮೋಹಕ್ಕಿದ್ದ ಅಂತಂದ್ರೆ ಹೆಂಗ ಬೆನ್ನತ್ ಬಂದ್ರು, ಬಂದು ಗಂಡು ಬಂದು ಹೆಣ್ಣು ಬಂದು ಹುಚ್ಚದ್ದು ಬರ್ತಿದ್ದಾರೆ. ಇವರು ಉದಯ ವಿನಯ ಮಂಜು ಇವರೆಲ್ಲ, ಇವ್ರ ಒಂದು ಟೀಮು ರೇಖಾದಿದಿ ಇವರೆಲ್ಲರೂ, ದೇಶರಿ ಪುರಾಣಿಕ ರಶ್ಮಿ ಇವರು ಏನು ಇದು ಇತ್ತಂತಂದ್ರೆ ಇವ್ರು ಎಲ್ಲರೂ ಒಂದು ಸಣ್ಣ ವಯಸ್ಸಿನವರು ಗುರುಗಳು ಅಂದ್ರೆ ಪ್ರಾಣ ಬಿಡ್ತಿದ್ದಾರೆ. ಪ್ರಶಾಂತ
ಅವ್ರ ಅಪ್ಪ ಅವರು ಅವ್ರ ತಂದೆ ತಾಯಿ ಮನೆಗೆ ಬಾರೋ ಅಂತ ಹೋಗದಿದ್ದಿಲ್ಲ ಅಷ್ಟು ಮೋಹಕ. ನಾವು ಕೃಷ್ಣನ ಚರಿತ್ರೆಯಲ್ಲೂ ಆ ಗೋಪಿಕೆಯರು ಹಿಂಗ ಇದ್ರಂತ ಕಾಣ್ತದ. ಅದ ಗೋಪಿಕೆಯರು ಇವತ್ತು ಉದಯ ಪ್ರಶಾಂತ ಆಗಿರಬಹುದು. ಅವ್ರು ಕೃಷ್ಣ ಅಂತ ಆದ್ರೆ ನಾವು ಅವ್ರು ಇರ್ಲಿಕ್ಕೆ ಬೇಕು. ಅವ್ರ ಪ್ರೇಮಳ ಭಾವ ಸ್ವಭಾವ ಮತ್ತ ಚಾಣಾಕ್ಷತೆ ಯಾರು ಬರ್ತಾರೆ ಬರ್ತಾರೆ ಯಾರು ಕಲ್ಪನಾ ಮಾಡ್ಲಿಕ್ಕೂ ಶಕ್ಯ ಇಲ್ಲ. ಅಂಥವ್ರು ನಮ್ಮನ್ನ ಅವ್ರು ಯಾವತ್ತಿಲ್ಲಿ ಬಂದ್ರು ಮಹಾರಾಜರೆಲ್ಲ ಹೇಳಿ ಕಸಿದ್ರೆ ಕಾಣಿಸ್ತದ ಇಂತಿಂತ ಗಿರಾಕಿ ಅವನ್ನು ಬರಬಾರ. ಅವ್ರ ಗುರುಗಳು ಅವನು ಒಟ್ಟು ಕಟ್ಟಿಕೊಂಡು ಇವತ್ತಿನವರೆಗೂ ಕೂಡ ನಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅತ್ಯಂತ ಪ್ರೇಮಳದಿಂದ ನಮ್ಮನ್ನೆಲ್ಲ ಗಟ್ಟಿ ಹಿಡ್ಕೊಂಡು ಮಹಾರಾಜರ ಕಾರ್ಯದಲ್ಲಿ ನಮ್ಮನ್ನ ತೊಡಗಿಸಿ ನಮ್ದು ಎಂಥ ಪಿಂಡ್ರೆ ನಮ್ಗೆ ಈ ಕಡೆ ಹೊಳ್ಳೋ ಆಧ್ಯಾತ್ಮ ಅನ್ನೋ ಶಬ್ದ ಉಚ್ಚಾರ ಮಾಡಲಿಕ್ಕೂ ನಾವು ಅಯೋಗ್ಯ. ವೈಯಕ್ತಿಕ ನಂದಂತೂ ಹೇಳ್ತೇವೆ ಗುರುಗಳು ಸ್ವಲ್ಪ ಹತ್ರ ಕರ್ಕೊಂಡಾರಂತ ನಾ ಇದ್ದೇನ್ರಿ ನಿಮ್ಗೆ ಇಲ್ಲಿ ನಿಂತೇನ ಇಲ್ಲಾದ್ರೆ ನನ್ನ ಸ್ವಭಾವ ನನ್ನ ಚಿಕ್ಕ ವೈಚಾರಿಕ ಒಂದು ಇದು ಅಲ್ರಿ ಅಲ್ಲ ಅಲ್ಲ ಅವ್ರು ಹತ್ರ ಇಟ್ಕೊಂಡಾರ ಅಲ್ಲಿಂದ ನಾನು ಜೀವನ ನಡೆದದ್ದು ಎಲ್ಲ ಅನ್ಕೊಂಡೆ. ಒಂದು ಕ್ಷಣ ಅವ್ರು ಇಲ್ಲದ ಜೀವನ ನಮ್ದು ಜೀವನನ ಅಲ್ಲ ಒಂದ ಆಧಾರ ಅದಕ್ಕೆ ಗುರುಗಳ ಭಾಳ ಕಷ್ಟಕ್ಕೆ ಬೇಡ್ರಿ ಓಡಾಡ್ಬೇಡ್ರಿ ರೆಸ್ಟ್ ತಗೊಳ್ರಿ. ರೆಸ್ಟ್ ಒಂದು ಶಬ್ದ ಬಂತು ಅವ್ರ ಮುಖ ನೋಡ್ಲಿಕ್ಕೆ ಆಗಲಿ ಯಾಕೆ ನಮ್ಮ ಕಡೆಕಡೆ ನಮ್ಮ ಗುರುಗಳು ಇನ್ನೂ ಆರೋಗ್ಯವಂತರಾಗಿರ್ಬೇಕು ಬಹಳಷ್ಟು ದಿನ ಅವ್ರ ಸಾಂಗತ್ಯ ಬೇಕು ನಮ್ಗೆ ಅವರು ಕೃಪಾಕ್ಷೇತ್ರ ಬೇಕು. ಅವ್ರು ಹೇಳ್ತಾರ ಬರೀ ದೇಹದಿಂದ ನೋಡ್ತೀಯಲ್ಲ ಆಚೆ ಇದ್ದೆ ನಾನು ನಮಗದು ಅನುಭವ ಇಲ್ಲ ನಮಗದು ಮಟ್ಟನೂ ಇಲ್ಲ. ಹಿಂಗ ನಮ್ಮ ಗುರುಗಳು ಈ ಒಂದು ಸಂಘಟನೆ ಅಂತಂದ್ರೆ ಯಾವತ್ತು 1984 ಜನವರಿ 26 ಬಂದ್ರು ನಾವು ಕೂಡ ಅವತ್ತ ಅವ್ರ ಜೊತೆಗೆ ಇದ್ದೇವೆ ಅಂತ ಅನ್ಕೋಬೋದು. ಯಾಕೆ ಅವರೆಲ್ಲ ಲಿಸ್ಟ್ ಹಿಡ್ಕೊಂಡು ಬಂದಿದ್ರು ಹಿಂಗಾಗಿ ಅವತ್ತಿನಿಂದನೇ ಇದಕ್ಕೆ ಆರಂಭ ಆಗಿದೆ ಅಂತ ಹೇಳ್ಕೋಬೋದು. ಮತ್ತೆ ಕೆಲವು ದಿನಗಳಲ್ಲಿ ಇವರೆಲ್ಲರೂ ಸಂಪರ್ಕ ಬಂತು ಗುರುಗಳು ಅವ್ರ ಇವರೆಲ್ಲ ಸಾಲಿಗೆ ಬಿಟ್ಟು ಹಂಗೆ ನೆನಪು ಬರ್ತಿದ್ರು. ಹಂಗ ಈ ಪ್ರಮಾಣದಲ್ಲಿ ಹಿಂಗೆ ಬೆಳಕೊಂಡು ಬಂದು ಮತ್ತೆ ಗುರುಗಳು ಏನು ಹೇಳ್ತಿದ್ರು ಅದು ಹೆಚ್ಚಾವತ್ತ ಎಲ್ಲ ಹುಡುಗರು ಹುಡುಗಿಯರು ಇವರೆಲ್ಲರೂ ಮಾಡ್ತಿದ್ರು. ದೊಡ್ಡವರು ಸಣ್ಣವರು ಅನೇಕ ಕಾರ್ಯಕ್ರಮವನ್ನು ಹಾಕಿದ್ರು. 24 ಗಂಟೆಗಳ ಜಪ, 13 ತಾಸಿನ ಜಪ, 5 ತಾಸಿನ ಜಪ, 2 ತಾಸಿನ ಜಪ, 1 ತಾಸಿನ ಜಪ. ಅವಾಗೊಂದು ನನಗೆ ಮುಷ್ಟಿ ಭಿಕ್ಷ ಮನೆ ಮನೆಗೆ ಹೋಗಿ ನಾವೀಗೆಲ್ಲ ಸುಖದ ದಿನಗಳನ್ನ ನಾವು ನೋಡ್ತೀವಂದ್ರೆ ಆರಾಮ್ ನೋಡ್ತಿರ್ಬೋದು ಸೌಲಭ್ಯಗಳೆಲ್ಲ ನೋಡ್ತಿರ್ಬೋದು. ಯಾವಾಗ ಗುರುಗಳಲ್ಲಿ ಬಂದಿದ್ರು ಅವತ್ತಿನ ಕಾರ್ಯಕ್ರಮ ವಿಚಾರ ಮಾಡಿದ್ರೆ ಇವರೆಲ್ಲ ಹೆಣ್ಮಕ್ಳು ಇವರೆಲ್ಲ ಮಾಡೋದು ನೋಡಿದ್ರೆ ನಮ್ದು ಕೂವತ್ತ ಅಲ್ಲ. ಇವೆಲ್ಲ ಬಿಲ್ಡಿಂಗ್ ಎದ್ದು ಸುಮ್ಮ ಸುಮ್ಮನೆ ಎದ್ದಿಲ್ರಿ. ಅವ್ರ ಸಂಕಲ್ಪ ಶಕ್ತಿ ಇವರೆಲ್ಲರ ಸೇವೆ ಇರೋದ್ರಿಂದ ಮಹಾರಾಜರ ಕಾರ್ಯ ಇದರಲ್ಲಿ ಪ್ರಮಾಣದಲ್ಲಿ ನಡೀತಾ ಇದೆ. ಗುರುಗಳು ನಮಗೆ ಹಿಂದೆ ನಮಗೆ ಇನ್ನೂ ಮಾರ್ಗದರ್ಶನ ಮಾಡಿ ಅನೇಕ 13 ಕಡೆ ಗುರುಗಳು ಮಹಾರಾಜ ಮಂದಿರವನ್ನು ನಿರ್ಮಾಣ ಮಾಡಬೇಕಂತ ಮಾಡ. ಈಗಾಗಲೇ 11-12 ಎಲ್ಲ ಫೈನಲ್ ಆಗಿರ್ಬೇಕು. ಅವ್ರ ಸಂಕಲ್ಪ ಮಾಡಿದ ತಕ್ಷಣ ಅವ್ರು ಯಾವತ್ತು ಹೇಳಿದ್ರು ಅಂತಂದ್ರೆ ಗುರುಗಳು ಒಂದ್ಸರಿ ಇದಕ್ಕೆ ಹೋಗಿದ್ರು ಕನ್ಯಾಕುಮಾರಿಗೆ. ಕನ್ಯಾಕುಮಾರಿಗೆ ಹೋದಾಗ ಫೋನ್ ಮಾಡಿದ್ರು ದಕ್ಷಿಣೇಶ್ವರಕ್ಕೆ ಹೋದಾಗ ಫೋನ್ ಮಾಡಿದ್ರು. ಅವತ್ತು ಗುರುಗಳು ಹೇಳಿದ್ರು ನನಗಿಲ್ಲಿ ರಾಮಕೃಷ್ಣ ಪರಮಹಂಸರಿಗಿಂತ ಇಲ್ಲಿ ಒಂದು ಮಣ್ಣಿನ ಪ್ರತಿಯೊಂದು ಕಣಕಣದಲ್ಲಿನೂ ವಿವೇಕಾನಂದ ಕರ್ತೃತ್ವ ಎದ್ದು ಕಾಣಿಸ್ತದ. ಎಷ್ಟು ಇಡೀ ಜಗದ್ವ್ಯಾಪಿ ಇಲ್ಲಿ ಒಂದು ಸಣ್ಣ ಕೇಂದ್ರ ಇಡೀ ಜಗದ್ವ್ಯಾಪಿ ಆವರಿಸ್ತು. ರಾಮಕೃಷ್ಣ ಪರಮಹಂಸರು ಎಷ್ಟು ಪ್ರಸಿದ್ಧ ಅಲ್ಲ ವಿವೇಕಾನಂದ ಅನ್ಕೋತ ಅನ್ಕೋತ ಹೇಳಿದ್ರು ನಾವು ಒಂದು 13 ಕಡೆ ಮಹಾರಾಜ ಮಂದಿರವನ್ನು ನಿರ್ಮಾಣ ಮಾಡೋಣ. ಅಲ್ಲಿ ಮಹಾರಾಜ ಉಪಾಸನೆ ಹಾಕಬೇಕು.
ಅಲ್ಲೇನು ನಿತ್ಯ ಅಭಿಷೇಕ ಆಗ್ಬೇಕು ಕಾಕಾತೆ ಆಗ್ತಂತ ಹಂಗಲ್ಲ. ಸಾಧನೆ ದೃಷ್ಟಿಯಿಂದ ಸರಳ, ಬಹಳ ವ್ಯಾಪಕಗಳಿಲ್ಲದ ಕೇವಲ ನಾಮಸ್ಮರಣೆ, ಒಂದು ಉದಿನ ಕಡ್ಡಿ ಹಚ್ಚಿ, ಒಂದು ನೀರು ಹಾಕಿ ಒರೆಸಿ ಉದಿನ ಕಡ್ಡಿ ಹಚ್ಚಿ ಒಂದು ಆರತಿ ಮಾಡಿದ್ರೆ ಸಾಕು. ಬಹಳಷ್ಟು ಅದರಲ್ಲಿ ಇದು ಬೇಡ, ವ್ಯಾಪಾರ ಬೇಡ ಅಂತ ಹಿಂಗ ಆ ಪ್ರಕಾರವಾಗಿ ಅದು ಒಂದ್ಸರಿ ಮನಸ್ಸಲ್ಲಿ ಬಂತು. ಅದು ಇವತ್ತರೂ ಇಲ್ಲ ಅಂತ ಯಾವುದೂ ಆಗಿಲ್ಲ. ಯಾವಾಗಲೇ ಹತ್ತು ಹನ್ನೆರಡು ದೇವಸ್ಥಾನಗಳು ಎಲ್ಲ ಹೆಚ್ಚು ಕಮ್ಮಿ ಆದಂಗೆ ಆಗಿದೆ. ಈಗ ಬೆಳಗಾವಿ ಮೊನ್ನೆ ಸೈಟ್ ರಿಜಿಸ್ಟ್ರೇಷನ್ ಆಯ್ತು, ಧಾರವಾಡದಂತೂ ಗುಡಿ ಶುರು ಪ್ರಾರಂಭ ಆಗೇ ಬಿಟ್ಟದ. ಮತ್ತೆ ಹೊಸಪೇಟೆಗೆ ಹೋದಾಗ ಹೊಸಪೇಟೆಯಲ್ಲೂ ಕೂಡ ಅಲ್ಲಿಯೂ ಕೂಡ ಬಹಳ ದೊಡ್ಡ ಜಾಗನ ಅಲ್ಲೇ ಕೊಟ್ಟಾರ ಭಕ್ತರು. ಹುಬ್ಬಳ್ಳಿಗೂ ಕೂಡ ಸೈಟು ನಾವು ಸಿ ಎ ಲ್ಯಾಂಡಿಗೆ ಹಾಕಿದ್ವಿ, ಸೈಟ್ ಅಲಾಟ್ಮೆಂಟ್ ಆಗ್ಯದ. ಅಲಾಟ್ಮೆಂಟ್ ಲೆಟರ್ ನಾಳೆ ಜೋಶಿ ಅವರು ಕೂಡ ಅಂತ ರಿಟೈರ್ಡ್ ತಹಸೀಲ್ದಾರ್ ಇದ್ದಾರೆ, ಅವರು ಆ ಆರ್ಡರ್ ಕೂಡ ಇಟ್ಕೊಂಡು ಬರುವಂತಾರೆ ಗುರುಗಳಿಗೆ ಕೊಡ್ಲಿಕ್ಕೆ. ಇನ್ನು ಅದು ಕೂಡ ಪ್ರಾರಂಭ ಆಗ್ತದೆ. ಮತ್ತು ಅನೇಕ ಕಡೆಗಳು ಇನ್ನೂ ಮಾಡುವಂತ ಯೋಜನೆಗಳು, ಈ ಕಡೆ ಶಿವಮೊಗ್ಗ ಹೈದರಾಬಾದ್ ಅಲ್ಲಿ ಕೂಡ ಇವತ್ತು ಬಂದಿದ್ರು ಹೈದರಾಬಾದ್ ಅವರು, ಅವರು ಕೂಡ ದೇವಸ್ಥಾನದ ಇದನ್ನೆಲ್ಲ ಪತ್ರಿಕೆ ಪತ್ರಗಳನ್ನೆಲ್ಲ ಕೊಟ್ಟು ಇದನ್ನು ಮಾಡಬೇಕು ಅಂತ ಹೇಳೋದು ವಿನಂತಿ ಮಾಡ್ಕೊಂಡು ಹೋದ್ರು. ಆ ಪ್ರಕಾರವಾಗಿ ಇನ್ನು ಗುರುಗಳ ಕಾರ್ಯ ಇನ್ನೂ ಎಷ್ಟು ಕೊಡುವುದ ನಾವು ವಿಚಾರ ಮಾಡೋ, ನಾವು ಮಾಡುವಂತಹ ಸೇವಾನು ಬಹಳಷ್ಟು ಅದ. ನಾವು ವಯಸ್ಸಾತು ಸುಸ್ತು ನಡೆಯಂಗಿಲ್ಲ, ಮತ್ತೆ ನಾವು ಕಚ್ಚಿ ಎತ್ತಬೇಕು ಟೊಂಕ ಕಟ್ಟಿ ನಿಲ್ಲಬೇಕು. ಆ ಹಂಗೆ ನಾವೆಲ್ಲರೂ ಶ್ರೀ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಮಹಾರಾಜ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಮ್ಮ ಜೀವನವನ್ನು ಕೃತಾರ್ಥ ಮಾಡಿಕೊಳ್ಳೋಣ ಅಂತ ಹೇಳಿ ಈಗ ಪರಮ ಪೂಜೆ ಗುರುಗಳು ಆಶೀರ್ವಚನವನ್ನು ಕೊಡ್ತಾರೆ. ತಮ್ಮೆಲ್ಲರ ಪರವಾಗಿ ಅವರ ಸದ್ಭಕ್ತರ ಪರವಾಗಿ ಪರಮ ಪೂಜೆ ಗುರುಗಳು ನಮಗೆ ಒಂದೆರಡು ಸತ್ಸಂಗ ವಿಚಾರಗಳನ್ನು ತಿಳಿಸಿಕೊಡಬೇಕಂತ ಕೇಳ್ಕೊಳ್ತೀನಿ. ವಿದೇಹಾಪದಿ ಕಾಲವೂನಿ ಪ್ರಪಂಚ ಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹು ಲೋಕಜೇ ಮೇಳವೀತಿ ನಮಸ್ಕಾರ ಬ್ರಹ್ಮಚೈತನ್ಯ ಮೂರ್ತಿ ಚತುರ್ನಾಥ್ ಮಹಾರಾಜ್ ಜಯ ಜಯ ಜಯ. ಮಧ್ಯಾಹ್ನದಲ್ಲಿ ನಾನೊಂದು ವಿಷಯ ಹೇಳಿದೆ, ಏನು ಅಂದ್ರೆ ಮನುಷ್ಯ ತನ್ನ ಜೀವನವನ್ನು
ಯಾವುದೋ ಒಂದು ಕಲ್ಪನೆಯಿಂದ ಭಾವನೆಯಿಂದ ಅಥವಾ ಸ್ವಭಾವದಿಂದ ಪ್ರವೃತ್ತಿಯಿಂದ ಸಂಸ್ಕಾರಗಳಿಂದ ಗುಣಗಳಿಂದ ಅದನ್ನು ಒಂದು ಪದ್ಧತಿಯಲ್ಲಿ ಕಾಯ್ಕೊಂಡು ಹಂಗೆ ಬಾಳಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೆ. ಇಲ್ಲಿ ನಾವು ಅನೇಕ ಸಾವಿರಾರು ಜನರು ನೋಡಿದ್ರೆ ಅವ್ರದ್ದು ಎಲ್ಲರದ್ದು ಒಂದು ಲೈಫ್ ಸ್ಟೈಲ್ ಬೇರೆನೆ. ಒಬ್ಬನಿಗೆ ಒಂದು ನಮೂನಿ ಡ್ರೆಸ್ ಹಾಕೋಗ್ತದೆ, ಇನ್ನೊಬ್ಬನಿಗೆ ಇನ್ನೊಂದು ನಮೂನಿ ಡ್ರೆಸ್ ಹಾಕೋಗ್ತದೆ, ಎಲ್ಲರೂ ಹೇರ್ ಸ್ಟೈಲ್ ಬೇರೆ ಬೇರೆ ಇರ್ತದೆ. ಇದೆಲ್ಲ ಅವರವರ ಸ್ವಭಾವ ಪ್ರವೃತ್ತಿ ಜೀವನದ ತಮ್ಮ ಕಡೆಗೆ ತಮ್ಮ ವ್ಯಕ್ತಿತ್ವದ ಕಡೆ ನೋಡ್ಕೊತಕ್ಕಂತ ಒಂದು ದೃಷ್ಟಿ ಅದು. ಅದಕ್ಕನುಸಾರವಾಗಿ ಅವನು ಏನ್ ಮಾಡ್ತಾನಂದ್ರೆ ತನ್ನ ಜೀವನದ ಪದ್ಧತಿಯನ್ನ ರಚಿಸ್ತು, ಅದನ್ನ ರಚಿಸುವಳಿಗೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಈ ಪ್ರಯತ್ನ ಏನದನು ಒಂದ್ ದಿವಸದ ಎರಡು ದಿವಸದಲ್ಲಿ ಆಯುಷ್ಯ ತುಂಬಾ ನಡೆದಿತ್ತು. ನಾನು ಹಂಗಾಗಬೇಕು, ನಾನು ಹಿಂಗಾಗಬೇಕು, ಆದ್ರೆ ಇದ್ರೊಳಗಿಂದ ಜೀವನದ ಪ್ರಶ್ನೆ ಬಗ್ಗೆ ಹರಿತದೆ ಏನು ಅಂದ್ರೆ ಇಲ್ಲ. ನಾವು ಹೆಂಗೆ ಇರ್ಕೋಬೇಕು ಹರಿಗಿದಿಂದ, ನಮ್ಮ ಊಟ ಏನಾದರೂ ಇರಲಿ ಅಥವಾ ನಮ್ಮ ಬಟ್ಟೆ ಬರೆ ಏನಾದರೂ ಇರಲಿ, ಒಬ್ರು ಪ್ರತಿಯೊಬ್ಬರು ಮನೆ ಕಟ್ಟಿಸ್ಬೇಕಾದ್ರೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ತಿಳ್ಕೊಂಡು ಮನೆ ಕಟ್ಟಿಸ್ತಾರೆ. ಯಾಕಂದ್ರೆ ಹಂಗೆ ಇರ್ಬೇಕಂತ ಅವ್ರಿಗೆ ಅನಿಸ್ತು, ನಾನು ಹಿಂಗಿರ್ಬೇಕು ಅನಿಸ್ತು. ಆದ್ರೆ ಹಂಗೆ ಇರೋದ್ರಿಂದ ಅವನಿಗೆ ಸಮಾಧಾನ ಆಗ್ತದೆ, ಅವನಿಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗುದಿಲ್ಲ. ಮತ್ತೊಂದು ಕ್ಷಣಕ್ಕೆ ಅವನ ತಲೆ ಬರ್ತಿಲ್ಲ ನಾ ಹಿಂಗಿರ್ಬೇಕು, ಮತ್ತೆ ತಂದೆಲ್ಲ ಒಂದು ಬದಲು ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತದೆ. ಹಿಂಗೆ ಆಯುಷ್ಯ ತುಂಬ ನಡೆದಿರ್ತದೆ. ವೇಷಭೂಷಣಗಳು ಬದಲಾಗ್ತವೆ, ಆಹಾರ ವಿಹಾರಗಳು ಬದಲಾಗ್ತವೆ, ಜೀವನ ಕಡೆ ಇರೋ ದೃಷ್ಟಿಕೋನ ಬದಲಾಗ್ತದೆ, ಮೌಲ್ಯ ಬದಲಾಗ್ತದೆ. ಹಿಂಗೆಲ್ಲ ಕೊನೆಗೆ ಏನಾಗ್ತದೆ ಅಂದ್ರೆ ಕೊನೆಯವರೆಗೂ ತಾವು ತನ್ನ ಹೆಂಗೆ ಬದುಕಬೇಕು ಅಥವಾ ಹೆಂಗೆ ಬಾಳಬೇಕು ಹೆಂಗಿರಬೇಕು ಅನ್ನೋ ಒಂದು ವಿಚಾರದಲ್ಲೇ ತನ್ನ ಆಯುಷ್ ಕಳೆದ. ಇದರಿಂದ ಏನೂ ನಿಷ್ಪನ್ನ ಆಗುವುದಿಲ್ಲ. ಇವು ಎಲ್ಲವುಗಳ ಮಧ್ಯದಲ್ಲಿ ಅವನು ಸ್ವಲ್ಪ ಇದನ್ನು ವಿಚಾರ ಮಾಡೋದು ಖಚಿತ್ತಾಗಿ ನಾವು ಅದನ್ನು ವಿಚಾರ ಮಾಡ್ತೀವಿ. ನನ್ನ ಮನಸ್ಸು ಹೆಂಗಿರಬೇಕು, ನನ್ನ ಬುದ್ಧಿ ಹೆಂಗಿರಬೇಕು, ನನ್ನ ವಿಚಾರ ಹೆಂಗಿರಬೇಕು, ನನ್ನ ಚಿಂತನೆ ಹೆಂಗಿರಬೇಕು, ನನ್ನ ಸ್ವಭಾವ ಹೆಂಗಿರಬೇಕು, ನನ್ನ ಪ್ರವೃತ್ತಿ ಹೆಂಗಿರಬೇಕು, ನನ್ನ ಪ್ರತಿಕ್ರಿಯೆ ಹೆಂಗಿರಬೇಕು, ಇದನ್ನು ನಾವು ವಿಚಾರ ಮಾಡಬೇಕು ನೋಡಬೇಕು. ನಾವು ಬುದ್ಧಿಕ ಶಾಲಿ ಕರ್ಕೋತ ಹೋಗಿಬಿಡ್ತೀವಿ, ಅದರೊಳಗಿಂದ ಬೌದ್ಧಿಕ ಪ್ರಗತಿ ಆಗ್ಕೋತ ಹೋಗ್ತದೆ. ಪ್ರಗತಿ ಅಂದ್ರೆ ಏನು ಅಂದ್ರೆ ಯಾವ ದಿಶೆಯಲ್ಲಿ ಆಗ್ತದನೋ ಅದೇನು ಹಿತಕಾರಕ ಪ್ರಗತಿ ಅಂತ ತಿಳ್ಕೊಂಡು ಅಲ್ಲಿಗೆ ಬರಂಗಿಲ್ಲ. ಅದರೊಳಗಿಂದ ಏನೇನೋ ಬೇರೆನ ನಿರ್ಮಾಣ ಆಗ್ತದೆ, ಅದರೊಳಗೂ ಸಮಾಧಾನ ಆಗುವುದಿಲ್ಲ. ಜೀವನದ ಒಂದು ಪದ್ಧತಿಯೊಳಗೂ ಸಮಾಧಾನ ಆಗ್ತದೆ. ನಾವು ನಾಲ್ಕೈದು ಮಂದಿ ಸೇರಿದ್ವಿ ಅಂದರೆ ಯಾವುದೋ ಒಂದು ವಿಷಯವಾಗಿ ನಿನಗೇನು ತಿಳಿತದೆ, ನಿನಗೇನು ತಿಳಿತದೆ, ಅದು ಹಂಗೇನು, ಅದು ಹಿಂಗೇನು, ನನಗೆ ತಿಳಿತದೆ, ನಿನ ಹಿಂಗೆಲ್ಲ ಚರ್ಚೆ ಮಾಡ್ತಿರ್ತೀವಿ. ಇವೆಲ್ಲ ಚರ್ಚೆ ನಿಜವಾಗಿಯೂ ಅಂದ್ರೆ ಮನುಷ್ಯ ಜೀವನದ ನಿಜವಾದ ಸುಖ ದೃಷ್ಟಿಯಿಂದ ಸಮಾಧಾನದ ದೃಷ್ಟಿಯಿಂದ
ಇವಳ ಅವಶ್ಯಕತೆ ಇದೆ ಇದೇನು, ಅವಶ್ಯಕತೆ ಇದ್ರೆ ಇವು ಹಿಂಗ್ ಬರೋಬ್ಬರಿ ಏನು ಅನ್ನೋದು ನಮ್ ಕಲ್ಪನಾ ಇದೆ. ಅಲ್ಲಿ ಭಗವದ್ಗೀತಾದಲ್ಲಿ ಅರ್ಜುನ್ ಕೇಳ್ತಾರೆ, ಕೃಷ್ಣ ಭಗವದ್ ನಿನ್ನ ಭಗವದ್ಗೀತೆಯ ದೃಷ್ಟಿಯಿಂದ ಆದರ್ಶ ಪುರುಷನ ಲಕ್ಷಣ ನಾವು ಯಾರಿಗೆ ಆದರ್ಶ ಅನ್ಬೇಕು? ಬಹಳಷ್ಟು ಓದ್ದವ್ರಿಗೆ ಆದರ್ಶ ಅಂತೀರಾ? ಅತ್ಯಂತ ಶ್ರೀಮಂತರಿಗೆ ಆದರ್ಶ ನೋಣ, ಅಥವಾ ಏನು ಕಲಾವಂತರಿಗೆ ಆದರ್ಶ ನೋಣ, ಏನು ಪರಾಕ್ರಮಿಗಳಿಗೆ ಆದರ್ಶ ನೋಣ? ವ್ಯಕ್ತಿತ್ವದ ಮೂಲಭೂತ ಏನಾದರೂ ಆದರ್ಶವನ್ನ ಎತ್ತಿ ಹೇಳತಕ್ಕಂತ ಗುಣ ಬೇಕಲ್ಲ. ಶ್ರೇಷ್ಠ ಜೀವನದ ಲಕ್ಷಣ ಅನ್ನುವಂತಹದ್ದು ಏನಾದರೂ ಒಂದು ಬೇಕಲ್ಲ. ಇಂಥ ಬಟ್ಟೆ ಹಾಕೊಂಡ್ರೆ ಶ್ರೇಷ್ಠ ಜೀವನ, ಆದರ್ಶ ಜೀವನ ಅಂತೀವಿ. ಹಾಗಾದ್ರೆ ಏನಿರಬೇಕು ಅಂತಂದ್ರೆ ಭಗವಂತ ಹೇಳ್ತಾನ, ನಿನ್ನ ದೇಹ ರಚನಾನೇ ಏನಾಗಿದೆ ಅಂದ್ರೆ ಪ್ರಾರಬ್ಧಾನುಸಾರ ಆಗಿದೆ. ಸ್ತ್ರೀ ಆಗೋದು, ಪುರುಷ ಆಗೋದು, ಕುರುಳಾಗೋದು, ಕುಂಟಾಗೋದು, ಕರಿ ಆಗೋದು, ಬಿಳಿ ಆಗೋದು, ಇವೆಲ್ಲ ತಾಯಿ ಗರ್ಭರೋಗ ನಿಶ್ಚಿತ ಆಗಿರ್ತದೆ. ಅದಕ್ಕನುಸಾರವಾಗಿ ದೇಹ ಬರ್ತದೆ. ದೇಹದ ಜೊತೆಗೆ ಏನಾಗ್ತದೆ, ಉಳಿದ ಜೀವನದ ಎಲ್ಲ ಕೊನೆಯವರೆಗೂ ಕೊನೆ ಕ್ಷಣ ತನಕ ಪ್ರಾರಬ್ಧನೂ ಜೊತೆಗೆ ಬಂದ್ಬಿಡ್ತು. ಅವರು ಬಹಳ ಅಪ್ಲ ಇತ್ತಗಳಿಗೆ ಅಡ್ಲಿಕ್ಕೂ ಬರಾಗಿದೆ. ಒಬ್ಬರ ಜನ್ಮ ಜಾತ ಅತ್ಯಂತ ಶ್ರೀಮಂತರಿರ್ತಾರೆ, ಕೆಲವರು ಜನ್ಮ ಜಾತ ಬಡವರಿರ್ತಾರೆ. ನಾವು ಅದನ್ನು ಬದಲು ಮಾಡ್ಕೋಬೇಕು ಅಂದ್ರೆ ಶಕ್ತಿ ಇಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಏನಾದರೂ ಬದಲಾಗ್ಬೋದೇ ಹೊರತು ಆ ಮೂಲಾಗ್ರ ಬದಲಾಗ್ತದೆ ಅಂತ ಹೇಳಿ ನಮಗದನ್ನು ನಾವು ಅನಿವಾರ್ಯವಾಗಿ ಸ್ವೀಕಾರ ಮಾಡಬೇಕು. ದೇಹವನ್ನು ಸ್ವೀಕಾರ ಮಾಡಬೇಕು. ಒಬ್ಬ ನೋಡ್ಲಿಕ್ಕೆ ಚಂದ ಇದ್ದನೋ ಅವನು ಕುರುಪಿದ್ದ. ಆ ಕುರುಪಿದ್ದ ಒಂದು ಏನ್ ತಪ್ಪದ ರೀ? ಅಥವಾ ಶ್ರೀ ಇಲ್ಲೂ ಅಗ್ನಿ ಚಂದ ಇದ್ದಾವ ಏನ್ ಬಹಳ ಏನು ಏನಂತ ದೊಡ್ಡ ಇದ್ರ ಮಾಡ್ಯಾರ? ಯಾವ ಹಿಂದಿನ ಜನ್ಮದ ಕರ್ಮಗಳ ಫಲ ಅವು. ನಾವು ಅದನ್ನು ಸ್ವೀಕಾರ ಮಾಡಲೇಬೇಕು. ಕೆಲವರಿಗೆ ಬಡತನ ಅಲ್ಲ, ಕೆಲವರು ಶ್ರೀಮಂತಿಕೆ ಅದ, ಸ್ವೀಕಾರ ಮಾಡಲೇಬೇಕು. ಕೆಲವರಿಗೆ ಜ್ಞಾನದ, ಕೆಲವರಿಗೆ ಜ್ಞಾನ ಇಲ್ಲ, ಅಥವಾ ಜ್ಞಾನ ಒಬ್ಬೊಬ್ಬರಿಗೆ ಪಾಂಡಿತ್ಯದ ಒಬ್ಬೊಬ್ಬರಿಗಿಲ್ಲ. ನಾ ಮೊನ್ನೆ ವಿಚಾರ ಮಾಡಿಕೊಟ್ಟಿದ್ದೆ, ಅಲ್ಲಿಗೆ ಒಂದು ಕಡೆ ಹೋದಾಗ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಯಾವುದೋ ಒಂದು ಹೋದಾಗ ಅಲ್ಲಿ ಕಸ ಹುಡುಗರು ಇರ್ತಾರೆ, ಆ ವೀಲ್ ಚೇರ್ ನಡೆಸಾರು ಇರ್ತಾರೆ, ಗೇಟ್ ಕೀಪರ್ ಇರ್ತಾರೆ, ಲಿಫ್ಟ್ ಆಪರೇಟರ್ ಇರ್ತಾರೆ, ಡಾಕ್ಟರ್ ಇರ್ತಾರೆ, ನರ್ಸ್ ಇರ್ತಾರೆ. ಎಲ್ಲರೂ ತಮ್ಮ ತಮ್ಮ ಒಂದು ಜೀವನದ ಏನೊಂದು ಇದು ಅದನ್ನು ಘಟ್ಟ ಮರ್ಯಾದೆ ಅದನ್ನು ಅದರೊಳಗೆ ಎಲ್ಲರಿಗೂ ಸಮಾಧಾನ, ಯಾಕಂದ್ರೆ ಅದು ಅನಿವಾರ್ಯವ ಅವರಿಗೆ. ಈಗ ಪ್ಯೂನ್ ಇದ್ದಾವ ಸಾಹೇಬ್ ಆದ್ರೆ ಸಿಕ್ಕಿಲ್ಲ, ಸಾಹೇಬ್ ಇದ್ದಾವ ಪ್ಯೂನ್ ಆದ್ರೆ ಅನ್ಬೇಕ. ಸಾಹೇಬ್ ಕಿ ಒಳಗೆ ಅವಾಗ ಇದು ಆಗಿರ್ತದೆ, ಇವನಿಗೆ ಪ್ಯೂನ್ ಆಗಿದ್ದು ಸಂತೋಷ ಸಮಾಧಾನ ಇರ್ತದೆ ಇವ್ಗು. ಯಾಕಂದ್ರೆ ಅಷ್ಟ ನನಗೆ ಬಂದ್ರೆ ಸಾಕಪ್ಪ, ನಮ್ಮ ಪಾಲಿಗೆ ಅಷ್ಟರೇ ಅನುಕೂಲತೆ ಬಂದ್ರೆ ಸಾಕು ಅನ್ನೋ ಭಾವದಿಂದ ಅವನಿಗೂ ತೃಪ್ತಿ ಇರ್ತದೆ. ಅಂದ್ರೆ ಜೀವನದ ನಿರ್ವಾಹ ದೃಷ್ಟಿಯಿಂದ ಅವನಿಗೂ ಅಷ್ಟು ಸಮಾಧಾನ. ನಾನು ನಾಸಿಕದಲ್ಲಿ ಭಿಕ್ಷುಕರ ಗುಡಿಸಲುಗಳಲ್ಲಿ 3 ದಿವಸ ಇದ್ದೆ. ಕೋಟ್ಯಾಧೀಶರ ಮನೆಯೊಳಗೆ 15 ದಿವಸಗಟ್ಟಲೆ ನಾನು ಅವರ ಅತಿಥಿಯಾಗಿದ್ದೆ. ಆ ಭಿಕ್ಷುಕರು ಎಷ್ಟು ಸಂತೋಷ ಪಡ್ತಾರೆ, ಅವತ್ತೇನಾದರೂ ಒಂದು ಎರಡು ಚಲೋ ಅರ್ಥಾತ್ ಏನೊಂದು ಪದಾರ್ಥ ಬಂದು ಅಂದ್ರೆ ಎಷ್ಟು ಅವರಿಗೆ ಸಂತೋಷ. ಅವ್ರ ಸಂತೋಷದೊಂದು ವರ್ತುಲ್ ಇರ್ತದೆ, ಅದು ಅಷ್ಟಾಯಿತು ಅಂದ್ರೆ ಅವ್ರಿಗೆ ಸಂತೋಷ. ಶ್ರೀಮಂತರಿಗೇನಿರ್ತದೆ ಅವ್ರದ್ದು ಒಂದು ವರ್ತುಲ್ ಇರ್ತದೆ, ಸಂತೋಷ ಪಡುವಂತಹದೊಂದು ವರ್ತುಲ್ ಇರ್ತದೆ, ಅಷ್ಟಾದ್ರೆ ಅವ್ರಿಗೆ ಸಂತೋಷ. ಅದ್ರಲ್ಲೆಲ್ಲ ಏನದನು ಒಂದು ಯಾವುದೋ ಒಂದು ಶಕ್ತಿ ಅಥವಾ ಯಾವುದೋ ಒಂದು
ಹಿಂದೆ ಒಂದು ಪ್ರೇರಣಾ ಶಕ್ತಿ ಏನದನೋ ಅದನ್ನು ನಿಯಂತ್ರಣ ಮಾಡ್ತಾ ಇದೆ. ಭೀಷಾ ಸ್ಮಾತ್ವಾ ತಪ್ಪವತೆ ಭೀಷೋ ನೀತಿ ಸೂರ್ಯ ಭೀಷಾಸ್ಮಾದ ಕೃಷ್ಣೇಂದ್ರಶ್ಚ ಮೃತ್ಯುಧಾವತಿ ಪಂಚಮಃ. ಯಾವುದೋ ಒಂದು ಸತ್ತಾದ ಒಂದೇನೋ ಒಂದು ಎಕ್ಸಿಸ್ಟೆನ್ಸ್ ಅದು, ಅದಕ್ಕಿಷ್ಟು ವಿಲಕ್ಷಣದರ ಅದ್ರ ಬಗ್ಗೆ ನಮ್ಗೆ ಯಾರಿಗೇನೂ ಹೇಳಲಿಕ್ಕೆ ಬರಲಿಲ್ಲ. ಅದು ಅರಿವಿನ ಸ್ವರೂಪ, ಕಾನ್ಸಿಯಸ್ನೆಸ್, ಅದರ ಜ್ಞಾನದ ಸರ್ವಜ್ಞದ ಸರ್ವ ಅರ್ಥಾತ್ ಏನು ಅಂದ್ರೆ ಸರ್ವಜ್ಞದ ಅನಾದಿಯದ. ಅದು ಯಾವಾಗಿಂದ ಸತ್ತ ಅದು ಗೊತ್ತಿಲ್ಲ, ಅನಾದಿಯದ ಅನಂತದ ಅಂಥದೊಂದು ಇರುವಿಕೆ ಅದ ಈ ದೃಶ್ಯ ಅರ್ಥಾತ್ ಈ ಬ್ರಹ್ಮಾಂಡದಲ್ಲಿ. ಆ ಇರುವಿಕೆನ ಈ ಜಗತ್ತಿನ ಎಲ್ಲ ವ್ಯವಹಾರವನ್ನು ಅದು ಮೂರು ಕಾಲದಲ್ಲಿ ಸತ್ಯವಾದ ಸತ್ ಚಿತ್ ಆನಂದ ಸ್ವರೂಪ. ಅಂಥ ಒಂದು ಇರುವಿಕೆಯ ಸತ್ಯೆಯಿಂದ ನಮ್ದೆಲ್ಲ ಜೀವನ ನಡೆದರು. ಆ ಬೆಳಿಗ್ಗೆ ಹೇಳಿದೆ, ಒಂದು ಹುಣಸಿ ಗಿಡ ಅದ, ಆಲದ ಗಿಡ ಅದ, ವಿಶಾಲ ವೃಕ್ಷದ, ಅದರೊಳಗೆ ಏನೋ ಒಂದು ಶಕ್ತಿ ಅದ. ಪ್ರತಿಯೊಂದು ಅದರೊಳಗೆ ಎಲೆಗಳನ್ನು ನಿರ್ಮಾಣ ಮಾಡುವುದು, ಆಮೇಲೆ ಕೆಲವು ಹೂಗಳನ್ನು, ಹೂಗಳಿಂದ ಕಾಯಿ, ಕಾಯಿಗಳಿಂದ ಹಣ್ಣು, ಯಾವುದೋ ಒಂದಂಥ ಶಕ್ತಿ ಅದ. ಅದು ಯಾವುದೋ ಬಬ್ಬಾಟ್ ಇಲ್ದನೆ, ಗಾಜಾವಾಜ ಇಲ್ದನೆ ತನ್ನ ಶಕ್ತಿಯಿಂದ ತಾನು ಅದನ್ನೆಲ್ಲ ವ್ಯವಸ್ಥಿತವಾಗಿ ಇಟ್ಕೊಂಡು ಹೋಗಿ ಅಂತ. ಹೆಂಗಿ ಬ್ರಹ್ಮಾಂಡ ಅನ್ನುವಂಥದ್ದು ಒಂದೇನು ಅಶ್ವತ್ಥ ವೃಕ್ಷ, ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾವುರವ್ಯಂ. ಒಂದು ವೃಕ್ಷ ಇರು, ಈ ಬ್ರಹ್ಮಾಂಡ ಅಂದ್ರೆ ಒಂದು ವೃಕ್ಷ. ಇದರೊಳಗೆ ಏನೋ ಒಂದು ದಿವ್ಯ ಶಕ್ತಿ ಏನ್ ಮಾಡ್ತಾ ಇದೆ ಅಂದ್ರೆ ಇದೆಲ್ಲ ನಿರ್ಮಾಣ ಹೇಳ್ತಾ. ಅದೇನು ಅಂದ್ರೆ ಅದು ಈ ದೃಶ್ಯ ಪ್ರಪಂಚದಲ್ಲಿ ಸೌಂದರ್ಯವನ್ನು ಸುರಿತಿರ್ತದೆ ಆ ಒಂದು ಅಸ್ತಿತ್ವ ಇರುವಿಕೆ ಅರ್ಥಾತ್ ತತ್ವ. ಆ ತತ್ವದ ಜ್ಞಾನ ಆಗೋದಕ್ಕ ನಾವು ತತ್ವಜ್ಞಾನ ಅಂತೀವಿ. ಅದು ನಮ್ಮ ಜೀವನದ ಒಂದು ಇದು ಗತಿ ಹೆಂಗ ಅಕ್ಕೋತ ಬಂತು ಅಂದ್ರೆ ನಾವು ನಿಧಾನವಾಗಿ ಬುದ್ಧಿಯ ಒಂದು ಕಡೆಗೆ ಲಕ್ಷ ಕೊಟ್ಟು ಬುದ್ಧಿಮತ್ತೆ ಕಡೆಗೆ ಲಕ್ಷ ಕೊಟ್ಟು ನಾವೇನ್ ಮಾಡಿದ್ವಿ ಅಂದ್ರೆ ಆತ್ಮಸ್ವರೂಪದ ಕಡೆಗೆ ಆ ಸತ್ಯ ಕಡೆಗೆ ಆ ತತ್ವದ ಕಡೆಗೆ ಇರ್ತಕ್ಕಂಥ ಲಕ್ಷ ತೆಗೆದು ನಾವು ನಿಧಾನವಾಗಿ ಇಂದ್ರಿಯಗಳ ಮೂಲಕವಾಗಿ ಹೊರಗೆ ಹರಿತಕ್ಕಂಥ ಮನಸ್ಸಿನ ಒಂದು ಪ್ರವೃತ್ತಿಯನ್ನೇ ನಾವು ಮುಖ್ಯವಾಗಿ ಇಟ್ಟುಕೊಂಡು ದೃಶ್ಯದ ಅಭ್ಯಾಸ ಮಾಡಿ ಹೊರಗಿನಿಂದಲೇ ಸುಖ ಪಡ್ಕೊಳ್ಳೋ ಪ್ರಯತ್ನ ಮಾಡಿ ಅವಾಗಿಂದ ನಮಗೆ ದುಃಖ ಶುರುವಾಯಿತು. ನಾವು ಸುಖಕ್ಕಾಗಿ ಹೊರಗೆ ನೋಡೋ ಅವಶ್ಯಕತೆನೇ ಇಲ್ಲ. ನಮ್ಮೊಳಗೆ ನಮಗೆ ಎಂಥ ಒಂದು ಅಪಾರ ಸುಖದ ಒಂದು ಇದು ಇದೆ ಅಂದರೆ, ಅಸ್ತಿತ್ವ ಇದೆ ಅಂದರೆ ನಾವು ಆ ಸುಖದೊಳಗೆ ಜ್ಞಾನೇಶ್ವರ ಮಹಾರಾಜರು ಬರೀತಾರೆ, ಯಾರಿಗೆ ಆತ್ಮ ಸುಖ ಪ್ರಾಪ್ತ ಆಗಿದನೋ ಅವನಿಗೆ ಪ್ರಪಂಚದ ವಿಷಯಗಳ ಸುಖ ಹೆಂಗನ್ನಿಸ್ತದೆ ಅಂದರೆ ಯಾವನಿಗೆ ಅಮೃತ ಕುಡಿಯೋದೇ ಒಲ್ಲಾಗಿ ಹೋಗಿಯೋದು ಅಷ್ಟು ಬ್ಯಾಸರ ಬಂದದನು ಅವನು ಹುಳಿ ಮಜ್ಜಿಗೆ ಕುಡಿಲಿಕ್ಕೆ ಹೋಗ್ತಾನೆ ಅಂದ್ರೆ ಕೊಟ್ಟರೆ ಏನು ಕುಡಿತಾನೆ. ನಾ ಅಮೃತ ಕುಡಿದು 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 ಸಾಕಾಗಿ ಹೋಗಿದ್ ನಾನು ಅಂದಾಗ ಇದೊಂದು ಗ್ಲಾಸ್ ಹುಳಿ ಮಜ್ಜಿಗೆ ಕುಡಿದೆ ಅಂದ್ರೆ ಅನ್ನುವಂಥ ಪರಿಸ್ಥಿತಿ. ಯಾವನಿಗೆ ಅಮರಾವತಿ ಒಳಗಿನ ಇಂದ್ರ ಭವನ ಬ್ಯಾಸರಾಗಿ ಹೋಗಿದನು ಕೂಡ್ಲಿಕ್ಕೆ ನಿಂದಿಡ್ಲಿಕ್ಕೆ ಮಲ್ಕೊಳ್ಳಿಕ್ಕೆ ಅವ್ರು ಬರೀತಾರೆ ಜ್ಞಾನೇಶ್ವರ ಮಹಾರಾಜರು. ಅವರು ಈ ಬೈಲಾಗ ತಂಬು ಹೊಡ್ಕೊಂಡು ಅಥವಾ ಒಂದು ಗುಡಿಸಲ ಕಟ್ಟಿಕೊಂಡಿರ್ತಕ್ಕಂಥ ಆ ಒಂದೇನು ಭಿಕ್ಷುಕರಿರ್ತಾರೋ ಅವ್ರು ಗುಡಿಸಿದಾಗ ಅವನಿಗೆ ಚಲೋ ಅನ್ನಿಸ್ತಾ ಇಲ್ಲ. ಅರ್ಥಾತ್ ಈ ಪ್ರಪಂಚದ ವಿಷಯ ಆ ನಿಜವಾದ ಸುಖದ ಒಂದು ಅನುಭವದ ಒಂದು ಲೇಷ ಬಂದ್ರೆ ಸಾಕಂತ, ಒಂದು ಸ್ವಲ್ಪ ಅದರ ಗಾಳಿ ಪಡೆದ್ರೆ ಮನುಷ್ಯನ ಜೀವನದ
ಒಂದು ಸ್ವರೂಪ ಬದಲಾಯಿತು. ಅದರ ಮುಂದಿದೆಲ್ಲ ಪ್ರಪಂಚದ ವಿಷಯಗಳ ಕಪ್ಪದಾರ್ಥ ಅದು ನಮಗದ್ರ ಸಂಬಂಧ ತಪ್ಪಿಟ್ಟದು. ಅದನ್ನ ಕಳ್ಕೊಂಡು ಕೂಡಲೇ ನಾವು ಏನ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ಆ ಸುಖ ಕಳ್ಕೊಂಡು ಕೂಡಲೇ ಸುಖದ ಶೋಭ ಶುರುವಾಯಿತು. ಅವಾಗ ಸ್ವಾಭಾವಿಕವಾಗಿರ್ತಕ್ಕಂಥ ನಮ್ದೇನು ಇಂದ್ರಿಯಗಳ ಪ್ರವೃತ್ತಿ ಇತ್ತು ಬಹಿರ್ಮುಖವಾಗಿರೋದು, ಆ ಹೊರಗಿನ ದೃಶ್ಯದಲ್ಲಿ ಸುಖ ಹುಡುಕೋತ ಹೊಂಟ್ವಿ. ಅದರದ ಇವತ್ತೇನಿದೆ ಅಂದ್ರೆ ಇವತ್ತು ನಾವು ಅದರ ಸಂಪೂರ್ಣವಾಗಿರ್ತಕ್ಕಂಥ ಅದರ ಸ್ವರೂಪವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ನಾವು ವಿಜ್ಞಾನ ಇದರೊಳಗಿಂದ ನಾನು ಹೇಳಿದ ಮುಂಜಾನೆ ಜೀವನದ ಪ್ರಶ್ನೆ ಇದು. ವಿಜ್ಞಾನ ಇನ್ನೂ ಸಾವಿರ ವರ್ಷಗಳವರೆಗೆ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಜೀವನದ ಒಂದು ಸ್ವರೂಪವನ್ನು ಹೊರಗಿನಿಂದ ಬೇಕಾದಷ್ಟು ಬದಲು ಮಾಡಿಕೊಟ್ಟು ಹೋದರು ಅಂತರಂಗ ಮಾತ್ರ ಶುಷ್ಕ ಉಳಿತು. ಒಳಗಿನಿಂದ 24 ತಾಸು ಅನೇಕ ಚಿಂತೆಗಳು, ಕಾಳಜಿಗಳು, ಸಮಸ್ಯೆಗಳು, ಪ್ರಶ್ನೆಗಳು. ಒಂದು ದಿವಸ ಹೊಸಪೇಟೆಗಿದ್ದಾಗ ಎಲ್ಲೊಬ್ಬರು ಕಟ್ಟ ನಂಜಪ್ಪ ಶ್ರೇಷ್ಠಿ ಅಂತಿದ್ದ. ಅವಳು ಅವಳಿತ್ತು ಛತ್ರದವರು, ದೊಡ್ಡ ಕೋಟ್ಯಾಧೀಶ ಮನುಷ್ಯ. ಒಂದು ದಿವಸ ನಮ್ಮ ಮನೆಗೆ ನನಗೆ ಹೇಳಿ ಕಳಿಸಿ, ನಾನು ಅಲ್ಲಿ ಕಟ್ಟ ನಂಜಪ್ಪ ಶ್ರೇಷ್ಠಿ ಛತ್ರದಾಗ ಮಹಾರಾಜನ ಚರಿತ್ರೆ ಹೇಳ್ತಿದ್ದೆ. ಅಲ್ಲಿ ಎಲ್ಲ ಜನರು ಹೇಳಿದ್ರು ಚರಿತ್ರೆ ಹೇಳ್ತಿದ್ದೆ, ದಿನ ಹೇಳ್ತಿದ್ದೆ. ಅವನು ಸ್ವಲ್ಪ ಮನೆಗೆ ಬರ್ಲಿ ಅಂತ ನಾನು ಸ್ನಾನ ಕೊಂಡಿದ್ನು. ಇನ್ನು ಸ್ನಾನ ಮಾಡಿ ಉಪಾಸನ ಮಾಡಿಕೊಂಡಿದ್ದು ಗೊತ್ತಿಲ್ಲ, ನಾನು ಆಮೇಲೆ ಬರ್ತೀನಿ. ಮತ್ತೊಂದ್ಸಲ ಕರ್ಲಿಗೆ ಬಂತು, ಮತ್ತೆ 2-3 ಸಲ ಕರ್ಲಿಗೆ ಬಂದು ಹೋದೆ. ಕೂತಿದ್ರು ಅಕ್ಷರಶಃ ಹಳ್ಳಿ ಕತ್ತಿದ್ರು. ನಾನು ಯಾಕದೆ ಏನ್ರಿ ಬೇಕಾದಷ್ಟದ ನಮ್ಮ ಮನ್ಯಾಗ ಒಬ್ಬರಿಗೆ ಸಮಾಧಾನ ಇಲ್ಲ. ಬರೇ ಅಂತಮ್ಮ ಅಂದ್ರು ಅವ್ರ ಮಾತು ಪರಿವಾರ ಬರೇ ಜಗಳ ಆಗ್ತಿರ್ತಾರೆ, ಯಾರಿಗೂ ಸಮಾಧಾನ. ಗುಜರಾತ್ನಲ್ಲಿ ಒಬ್ಬ ಬಹಳ ದೊಡ್ಡ ಶ್ರೀಮಂತ ಇದ್ದ. ಅವನು ಇದು ಇಂಡಸ್ಟ್ರಿಯಲಿಸ್ಟ್. ಅವನಿಗೆ ಒಂದು ರೋಗ ಆಗಿ, ಎಂಥ ರೋಗ ಅಂದ್ರೆ ಅರ್ಧ ತಾಸು ಅವನು ಮಗ್ಗಲ್ ಮಾಡ್ಬೇಕಾಗಿತ್ತು. ಅರ್ಧ ತಾಸು ಅಲ್ಲಿ ಕುಳಿಯಿತ್ಲ ಮಾಡಿದ್ರು, ಅರ್ಧ ತಾಸು ಅಲ್ಲಿ ಕುಳಿಯಿತ್ಲ. ಅದಕ್ಕಾಗಿ 4 ಮಂದಿ ಡ್ಯೂಟಿ ಮ್ಯಾನ್ ಇರ್ತದೆ, ಇಬ್ಬಿಬ್ಬರಂತೆ. ಒಂದ್ ದಿವಸ ಇನ್ನೇನು ಒಂದ್ 2 ನಿಮಿಷಕ್ಕೆ ಹೋಗಿ ಅವನ ಹಿಂಗೆ ಮಗ್ಗಲ್ ಮಾಡಬೇಕು. ಅವನ ಸುತ್ತಮುತ್ತಲು ಫೋನ್ಗಳು, ಕಾರ್ಕೂನ್ರು, ಅನೇಕ ಪ್ರಕಾರದಿಂದ ವ್ಯವಹಾರ ನಾವು ಬಿದ್ದುಕೊಂಡಿರ್ತಿದ್ದ. ಇನ್ನೇನು ಹಿಂಗೆ ಮಗ್ಗಲು ಮಾಡಬೇಕು ಅನ್ನೋ ಟೈಮ್ ಆಗೋದಕ್ಕೆ ಒಬ್ಬ ಏನಂದ, ನಾವು ಸ್ವಲ್ಪ ಬಾತ್ರೂಮ್ಗೆ ಹೋಗ್ಬರ್ತೀನಿ ಅಂತಂದು ಅಂದ್ರೆ ಸ್ವಲ್ಪ ಅಲ್ಲಿ ದೂರ ಇರ್ತಾರೆ ಹೋಗ್ಬರ್ತೀನಿ. ಇನ್ನೊಬ್ಬ ಏನಂದ, ಕತ್ತಿ ಮಗನ್ನ ಮಗ್ಗಲು ಮಾಡಬೇಕಾಗಿದ್ದಲ್ಲ, ಎಲ್ಲಿ ಹೋಗ್ತೀನಿ ಈಗ ಅಂತ. ಇದಕ್ಕೂ ಬೇರೆ ಶಬ್ದ ಹೇಳಿದ್ರೆ ಆ ಸುಳಿ ಮಗನ್ನ ಇದು ಶಬ್ದ ಒಂದು ಕಿವಿ ಮೇಲೆ ಬಿತ್ತರಿ. ಬಿದ್ದು ಕೂಡಲೇ ಅವನು ಬಡ ಬಡ ಡಾಕ್ಟರ್ ಕರೆಸಿದ, ಬೆಲ್ಲ ಫೋನ್ ಮಾಡಿದ, ಡಾಕ್ಟರ್ ಬಂದರು. ನನಗೆ ಸದ್ಯ ಪಾಯ್ಸನ್ ಕೊಡ್ತೀನಿ, ಪಾಯ್ಸನ್ ತಗೊಂಡು ಸತ್ತ. ಇಷ್ಟು ವರ್ಷದಿಂದ ನಾವು ಏನಾಗಿವೋ ಅದನ್ನ ಹಾಕೊಂಡು ಇಷ್ಟು ವರ್ಷ ಸಂಘರ್ಷ ಮಾಡ್ಲಿಕ್ಕತ್ತೀವಿ. ಆಗ 50 ವರ್ಷ, 60 ವರ್ಷ, 70 ವರ್ಷ ಯಾವ ಸುಖಕ್ಕಾಗಿ ನಾವು ಇಷ್ಟು ದಿವಸ ಕಷ್ಟಪಟ್ವಿ, ಆ ಸುಖ ಇನ್ನು ನಮಗೆ ಸಿಕ್ಕದಪ್ಪ. ಇನ್ನೇನು ನಾವು ಅದ ಸರ ಧರ್ಪಡಿಸೋ ಕಾರಣ ಇಲ್ಲ. ನಾವು ಉಳಿದದ್ದು ಆಯುಷ್ಯ ಏನಿಲ್ಲ, ಸ್ವಸ್ಥ ಸಮಾಧಾನದಿಂದ ಕಳೆಯೋದ್ರಿಂದ ಉಳಿದೋದ್ರಿಂದ ನಮ್ಗೆ ಎದರದ್ದು ಚಿಂತಿಲ್ಲ. ಹೋದದ್ರ ಚಿಂತಿಲ್ಲ, ಬಂದದ್ರ ಚಿಂತಿಲ್ಲ.
ಭವಿಷ್ಯ ಚಿಂತಿಲ್ಲ, ಮಹಾರಾಜರ ದೇಹ ಬಿಡು ಮುಂದೆ ಅವ್ರ ಮನಸ್ಥಿತಿ ಹೆಂಗಿತ್ತು ಅನ್ನೋದು ಒಂದು ಕರಿ ಬಂದಾರ ಅವರು ಬರೀತಾರವ್ರು ಬೆಳೆಸರೆ. ಅವರು ನಾಳಿನಿಂದ ರಾಮದೇವರ ಪೂಜೆ ಹೆಂಗಾದೀತು ಅನ್ನೋ ವಿಚಾರ ಅವ್ರ ತಲೆ ಆಗ್ತಿದ್ದಿಲ್ಲ ಅನ್ನೋ ವಿಚಾರ ಸಹಿತ ಅವ್ರ ತಲೆ ಆಗಿತ್ತು. ಈ ಬ್ರಹ್ಮಾಂಡದಲ್ಲಿ ಪ್ರಪಂಚದಲ್ಲಿ ನಾಳೆ ಏನು ಅನ್ನು ವಿಚಾರ ಮಾಡೋದ್ರೊಳಗೆ ಏನೂ ಅವಶ್ಯ ಏನು ಅದರೊಳಗಿಂದ ಏನಿಲ್ಲ ಅಂದ್ರೆ ಫಲ ಅಥವಾ ಅದರಿಂದ ಏನು ಉಪಯೋಗ ಇಲ್ಲ. ಅದ್ರ ಪೈಕಿ ನಮ್ಮ ಕೈಯೊಳಗೆ ಏನೇನು ಇಲ್ಲ. ಇವೆಲ್ಲ ಸೂಕ್ಷ್ಮವಾಗಿ ತಿಳ್ಕೋಬೇಕು ಅಂದ್ರೆ ಈ ಸತ್ಯ ನಮ್ಮ ಬುದ್ಧಿಶಕ್ತಿ ಅದ, ನಮ್ದೊಂದೇನು ತರ್ಕ, ನಮ್ದೊಂದು ಕೌಶಲ್ಯ, ಕುಶಾಗ್ರತೆ, ಬುದ್ಧಿಶಕ್ತಿ, ಇವು ಯಾವ್ಯಾವ ಉಪಯೋಗಗಳು ನಾವು ಅದನ್ನ ಹೇಳಿ. ಯಾವುದೇ ಪರಿಸ್ಥಿತಿ ಬಂದು ನನ್ನ ಸಮಾಧಾನ ಭಂಗ ಆಗಂಗಿಲ್ಲ ಅದನ್ನ ಅರ್ಜುನ ಕೇಳಿದ ನಿನ್ನ ದೃಷ್ಟಿಯಲ್ಲಿ ಆದರ್ಶ ಪುರುಷನ ಲಕ್ಷಣ. ಅವ ಹೇಳ್ದ ಅವ ಹೆಂಗ್ ಕೂಡ್ತಾನ, ಹೆಂಗ್ ನಿಂದಿರ್ತಾನ, ಹೆಂಗ್ ಮಲ್ಕೋತಾನ, ಹೆಂಗ್ ಮೂಡ್ತಾನ ಅನ್ನೋದು ಅರ್ಜುನ ಪ್ರಶ್ನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷ ಸಮಾಧಿಸ್ತಸ್ಯ ಕೇಶವ ಸ್ಥಿತಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ್ ಕಿಂ. ಹೆಂಗ್ ಕೂಡ್ತಾನ, ಹೆಂಗ್ ನಡೀತಾನ. ಕೃಷ್ಣ ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಅವ ಹೇಳಿದ ಅವ ಹೆಂಗ ಕೂಡುವಲ್ಲ, ಹೆಂಗ ಮಲ್ಕೋವಲ್ಲ, ಹೆಂಗ ನಿಂದ್ರವಲ್ಲ. ಆದ್ರೆ ಅವ ನನ್ನ ದೃಷ್ಟಿಯೊಳಗೆ ಆದರ್ಶ ಪುರುಷ ಅಂತ ಆಗುವುದಿಲ್ಲ. ಹೆಂಗ ಮಲ್ಕೊಂಡ್ರು ಆಗುವುದಿಲ್ಲ, ಹೆಂಗ್ ಕೂತರು ಆಗುವುದಿಲ್ಲ, ಹೆಂಗ ಮತ್ತೆ ಹಿಂಗ್ ಕೂಡುದು, ಹಿಂಗ ಕೂಡ್ಬೇಕು, ಹಿಂಗ ಮಲ್ಕೋಬೇಕು ಅಂತ ಯಾಕೆ ಹೇಳಬೇಕು. ನಿಧಾನವಾಗಿ ನಮ್ಮನ್ನ ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ತು ಗುಣ ತಗೊಂಡು ಹೋಗಿ ಮುಂದೆ ಭಗವಂತನ ಕಡೆಗೆ ತಗೊಂಡು ಹೋಗುವ ದೃಷ್ಟಿಯಿಂದ ನಮ್ಮಲ್ಲಿ ಸಾತ್ವಿಕತೆ ಬರಲಿ ಅನ್ನೋ ದೃಷ್ಟಿಯಿಂದ ಅವೆಲ್ಲ ಪದ್ಧತಿಗಳನ್ನು ಅನುಸರಿಸಬೇಕು. ಅವು ಎಂದ್ಕೋಲ್ಲ. ಅದು ಮುಖ್ಯವಾಗಿ ಏನು ಅಂದ್ರೆ ಕೃಷ್ಣ ಅಲ್ಲಿ ಏನಂತಾನಂದ್ರೆ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ನೇ ಆತ್ಮನ ತುಷ್ಟ ಸ್ಥಿತ ಪ್ರಜ್ಞೆ ಉಚ್ಯತೆ. ಒಂದು ಜೀವನದಲ್ಲಿ ಏನಾದರೂ ನಾವು ಗಳಿಸಬೇಕು, ಕಷ್ಟಪಡಬೇಕು, ಪರಿಶ್ರಮ ಪಡಬೇಕು. ಆತ್ಮನು ಮೋಕ್ಷಾರ್ಥಂ ಜಗದ್ಧಿತಾಯ ಚ, ನನ್ನ ಆತ್ಮೋದ್ಧಾರಕ್ಕಾಗಿ ಹಾಗೂ ನಮ್ಮ ಸುತ್ತಲಿರ್ತಕ್ಕಂಥ ಏನೊಂದು ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಸ್ವರೂಪಗಳವನು ಅವುಗಳು ಸಹಿತ ನಮ್ಮಂತೆಯೇ ಸಮಾಧಾನದಿಂದ ಇರುವಂಗೆ ಮಾಡಬೇಕು ಅನ್ನುವಂಥ ಕಳಕಳಿಗಳು ಇಟ್ಟುಕೊಂಡು ಅದಕ್ಕೂ ನಾವು ಸ್ವಲ್ಪ ಆ ದಿಶೆಯಲ್ಲಿಯೂ ಪ್ರಯತ್ನ ಮಾಡಿಕೊತ ಇರೋದಕ್ಕಾಗಿಯೇ ನಮ್ಮ ಜೀವನ ಇದು. ಉಳಿದು ಯಾವುದೇ ಉದ್ದೇಶಕ್ಕಾಗಿಲ್ಲ. ಆತ್ಮನು ಮೋಕ್ಷಾರ್ಥಂ ಜಗದ್ಧಿತ ಇಚ್ಛಿತ. ಮೊದಲೇದಾಗಿ ನಮ್ಮ ಆತ್ಮೋದ್ಧಾರ ಹೆಂಗಾಗುವುದು, ಇದರ ಅರ್ಥ ಏನು ಅಂದ ನಾತೃಪ್ತ ಸಮಾಧಾನಿ ಹೆಂಗಾದೀನು ಅನ್ನೋ ವಿಚಾರ ನಮಗೆ ನಾವು ಆತ್ಮ ನಿರೀಕ್ಷಣೆ ಮಾಡಿಕೊಳ್ಳಿ. ನಾನು ಬಹಳ ಸಮಾಧಾನದಲ್ಲಿ ಇದ್ದೀನಿ ಅಂತನ್ನೋದ್ರಿಂದ ಉಪಯೋಗ ಇಲ್ಲರಿ. ಸಮಾಧಾನದಲ್ಲಿ ಇದ್ದದ್ದು ನನಗ ಏನನ್ನಿಸ್ಬೇಕು ಅಂದ್ರೆ ಸಮಾಧಾನ ಅನಿಸ್ತು. ಇದನ್ನ ನಾವು ಪಡ್ಕೋಬೇಕಾದ್ರೆ ಮುಖ್ಯವಾಗಿ ಏನ್ ಮಾಡಬೇಕು ಅನ್ನೋದನ್ನ ನಾನು ಹೇಳಿದ್ದೆ. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪರಿಸ್ಥಿತಿ ಅದಕ್ಕೆ ಅನುಕೂಲ ಇಲ್ಲ. ಈ ಪರಿಸ್ಥಿತಿಯೋಗ ಆಗ್ತದೆ, ಆ ಪರಿಸ್ಥಿತಿಯೋಗ ಆಗ್ತದೆ. ನಾವು ಸತ್ಪುರುಷರ ಕಡೆ ಇದ್ದಿದ್ರೆ, ಸತ್ಪುರುಷರ ಗತೆ ಇದ್ದಿದ್ರೆ ನಾವು ಸಮಾಧಾನ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿಯ ಸತ್ಪುರುಷರು ಆಗಿಲ್ಲ ಅಂತಿಲ್ಲ, ಆದರೂ ಆ ಪರಿಸ್ಥಿತಿಯ ಸಮಾಧಾನದೇ ಇತ್ತು. ನಮ್ಮ ಮುಂಜಾನೆ ಒಂದು ಉದಾಹರಣೆ ಹೇಳಿದೆ. ಒಬ್ಬರು ಸ್ವಾಮಿಗಳಿಗೆ ಮಹಾರೋಗ ಆಗಿತ್ತು,
ಅವ್ರ ಸಂಬಂಧಿಕರ ಅವ್ರನ್ನ ಒಂದು ಕಬ್ಬಣದ ಜಾಳಗಿ ಮಾಡಿ ಹುಲಿ ಪಲಿ ಇಟ್ಟಿರ್ತಲ್ಲ ಹಂಗೆ ಇಟ್ಟಿದ್ರು. ಹಂಗ್ಯಾಕಿಟ್ಟಿದ್ರು ಅಂದ್ರೆ ಎಲ್ಲಾರು ಹಸ್ಲ ಇಟ್ಲ ಹಸ್ಲ ಹೋಗೋ ಬರೋ ಅಥವಾ ಮಾತಾಡ್ಸೋ ಅವ್ರು ಮುಟ್ಟಬಾರದು. ಆದ್ರೆ ಅವ್ರು ಅದ್ರೊಳಗನ ಊಟ ಕೊಡ್ತಿದ್ರು. ಸ್ನಾನಕ್ಕೆ ಮಾಡಿದ್ರು ಇಲ್ಲ ಎಷ್ಟು ಸಮಾಧಾನ ಇದ್ರು ಅಂದ್ರೆ ಜನರು ಅವ್ರ ದರ್ಶನಕ್ಕೆ ಕ್ಯೂ ಹತ್ತಿದ್ರು. ನೀವು ಅರಮನೆಯೊಳಗಿದ್ದೀವಿ ನಮ್ದು ಮುಂಜಾನೆ ಎತ್ಕೊಂಡು ಬಂದು ನಮಸ್ಕಾರ ಮಾಡಿ ಹೋಗೋ ಪದ್ಧತಿ ನೋಡ್ತೀವಿ ಅಂತ ಒಬ್ಬರು ನಮ್ಮ ಮನೆ ಬಂದು ನಮ್ಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಯಾರ ಮನೆಯೊಳಗಾದ್ರೆ ನಮ್ಮ ಫೋಟೋ ಇಟ್ಟು ಒಂದು ಊದಿನ ಕಡ್ಡಿ ಬೆಳಗ್ತಾರೆ. ಅದಕ್ಕೆ ಹೊರಗಿಂದ ಏನು ಸಂಬಂಧ ಇಲ್ರಿ, ಒಳಗೆ ನಿರ್ಮಾಣ ಆಗುತ್ತೆ. ಒಬ್ಬರು ಸ್ವಾಮೀಜಿ ಅವರು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬಂದರು. ಭೇಟಿ ಆಗ್ಲಿಕ್ಕೆ ಬಂದರೆ ಅವ್ರಿಗೆ ಹೊರಗೆ ಕೂತು ಮಾತಾಡೋದು ಸಮಾಧಾನ ಅನ್ಸಲಿಲ್ಲ. ಅವರಂದ್ರು ನಾನು ಪಂಜರದೊಳಗೆ ಬರ್ತೀನಿ. ಇಬ್ಬರೂ ಸ್ವಾಮಿಗಳು ಪಂಜರದಾಗ ಕೂತ್ಕೊಂಡೇ ಮಾತಾಡಿ ಎಂಥ ಅವಸ್ಥೆ ನೋಡ್ರಿ. ನಾವು ಇದಕ್ಕೆ ಹೋಗಿದ್ವಿ ಭಾವನಗರ ಅಂತ, ಅಲ್ಲಿ ಗೋಸಿ ಗೋಖಲೆ ಅವರು ಜಹಾಂಗೀರ್ ಕಾಟನ್ ಮಿಲ್, ಪ್ರೊಫೆಸರ್ ಜಹಾಂಗೀರ್ ಕಾಟನ್ ಮಿಲ್ದಲ್ಲಿ ಜನರಲ್ ಮ್ಯಾನೇಜರ್ ಆಗಿದೆ ಅವರ ಇದನ್ನ ಇವತ್ತು ಪ್ರವಚನ 80 ಭಾಷೆಗಳಲ್ಲಿ ಆಗಿರುವ ಪ್ರವಚನ ಪುಸ್ತಕವನ್ನು ಅವರ ಸಂಪಾದನೆ ಮಾಡಿ ಅವ್ರ ಮನೆಗೆ ಹೋಗಿದ್ವಿ ನಾವು. ಗಿರ್ನಾರದಿಂದ ಬಂದು ಅಲ್ಲಿ ಹೋಗಿದ್ವಿ. ಅವ ನಮ್ಮ ಕಾಲು ಹಿಂಗೆ ಬಾತಿದ್ರು, ಅವ್ರು ಮಾಲೀಶ್ ಮಾಡ ಅವ್ರನ್ನ ಕರೆಸಿ ಮಾಲೀಶ್ ಮಾಡ್ತಿದ್ರು. ಒಂದು ದಿವಸ ಅವ್ರನ್ನು ಇಲ್ಲಿ ಹತ್ತಿರ ಒಂದು ಚಿತ್ರ ಅಂತ ಊರದ ಹೋಗಿ ಅಲ್ಲಿ ಹೋಗಿ ನೋಡಿದ್ವಿ. ಒಬ್ಬ ಮನುಷ್ಯ ಸುಮ್ಮನೆ ಹಿಂಗೆ ಕೂತ್ಕೊಂಡ ಒಂದು ಗಾದಿ ಗತಿ ಅದ ದೊಡ್ಡ ಇಷ್ಟು ದೊಡ್ಡ ಶೆಡ್ ಇತ್ತಲ್ಲಿ. ಏಳು ವರ್ಷದಿಂದ ಅವನು ಏನ್ ಮಾಡಿದ್ದಿಲ್ಲ ಅಂದ್ರೆ ಈ ಆ ಜಗ ಬಿಟ್ಟು ಎದ್ದಿದ್ದಿಲ್ಲ. ರಮಣ ಮಹರ್ಷಿಗಳು 17ನೇ ವರ್ಷಕ್ಕೆ ಬಂದ ತಮ್ಮ ಕೊನೆ ಶ್ವಾಸದವರೆಗೂ ಅರುಣಾಚಲ ಬಿಟ್ಟ ಎಲ್ಲಿ ಹೊರಗೆ ಹೋಗಿದ್ದಿಲ್ಲ. ಸಾಯಿ ಖೇಡ ಅಂತ ಒಂದು ಊರಿಗೆ ಹೋಗಿದ್ದೆ ನಾನು ದರ್ಗಾ ಪ್ರದಕ್ಷಿಣೆ ಮಾಡುವಾಗ. ಅಲ್ಲಿ ಒಬ್ಬರು ಮನೆ ಕಟ್ಟಿ ಮೇಲೆ ಒಬ್ರು ಸಾಧು ಬತ್ತಲೆ ಇರ್ತಿದ್ರು. ಅವ್ರ ಕಡೆಗೆ ಎರಡ ಒಂದು ಕಂಬಳಿ ಒಂದು ಕೋರು ಎರಡೇ ಇರ್ತಿದ್ರು. ಮುಂದೊಂದು ಧೋನಿ ಹೊತ್ತಿಸ್ಕೊಂಡಿರ್ತಿದ್ರು. ಧೋನಿ ವಾಲೆ ದಾದ ಅಂತ ಅಂತಿದ್ರು. ಧೋನಿ ಹೊತ್ತಿಸ್ಕೊಂಡು ಯಾವಾಗ ಇರ್ಬೇಕು ಯಾರು ಏನಾದ್ರು ದುಡ್ಡು ನೋಟು ಏನಾದ್ರು ವಸ್ತು ತಂದಿಟ್ರೆ ಪಟ್ನ ಬಡಗಿಲಿ ಆ ಧೋನಿ ಒಂದು ವಿಷ. ಮತ್ತೆ ಅವರೇನು ತಿಂತಿದ್ರು ಅಂದ್ರೆ ಈ ಬಾಯಿಂಜೋಳದ ಹಿಟ್ಟು ಅಲ್ಲ ಗೋಧಿ ಹಿಟ್ಟು ಮತ್ತು ಕಡ್ಲೆ ಹಿಟ್ಟು ಇಲ್ಲಿ ಕೂಡಿಸಿರೋ ಒಂದು ರೊಟ್ಟಿ ಮಾಡಿರೋದು ಒಂದು ತಂಗಳ ರೊಟ್ಟಿ ತುಂಡುಗಳು ಅವ್ರ ಹಿಂದಿನ ವಾಡ್ಯಾಗ ಒಂದು ಮಾಡ್ನಾಗ ಬಿದ್ದಿರ್ತಿದ್ದು. ಅವನ್ನ ಯಾವಾಗ ತುಂಬ ಒಂಚೂರು ತಿಂತಿದ್ರು. ಆ ಕಟ್ಟಿ ಮೇಲಿಂದ ಎದ್ದಿದ್ದಿಲ್ಲ ಅವರು 27 ವರ್ಷ. ಇವರು ಚಿತ್ರದವ್ರ ಮುಂದೆ 8 ವರ್ಷಕ್ಕೆ ಇತ್ತು. ನಾನು ಹುಬ್ಬಳ್ಳಿ ಹೊರಟಿದ್ದೆ ಬಸ್ನಲ್ಲಿ. ಅವಾಗ NM ಪಾಟೀಲ್ ಅವರು ನನಗೆ ಹೇಳಿದರು ಹಿಂಗ್ರಿ ಅಲ್ಲಿ ಅವರು ಒಂದು ಊರು ಚಿತ್ರ ಅಲ್ಲೊಬ್ಬರಿದ್ರು ಅಂತ. ಅವ್ರು 35 ವರ್ಷ ಒಂದು ಹಾಸಿಗೆ ಮೇಲೆ ಎದ್ದಿದ್ದಿಲ್ಲ ಅಂತ ತೆಲುಗು ಇದ್ರೊಳಗೆ ಬಂದ್ರ ಪೇಪರ್ನಾಗ ಅವ್ರಿಗೆ ಗಿನ್ನೆಸ್ ರೆಕಾರ್ಡ್ ಸಿಕ್ತಂತ. ನಾನು ನೋಡಿದ್ರಿ ಅವರು ಅಲ್ಲ ಉದ್ದೇಶ ಏನದ ಅದು ಇರ್ಕೋ ಅಂತ. ಉದ್ದೇಶ ಏನಾದ್ರೂ ಇರ್ಕೋ ಅಂತ ಲಕ್ಷಣ ಏನದ ಅವ್ರು ಯಾವ ಉದ್ದೇಶದಿಂದ ಕೂತ್ರು ಗೊತ್ತ. ಲಕ್ಷಣ ಏನದ ಯಾವ ಸುಖಕ್ಕಾಗಿ ಅವರು ಒಂದು 4 ಹೆಜ್ಜೆಯ ಜಾಡಿ ಧೋನಿವಾಲೆದಾದ ಅವರಂತೂ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. ಅವ್ರು ಮುಂದೆ ಬರ್ತೀನಿ ಹಣ್ಣು ಹಂಪ್ಲ ಮಿಠಾಯಿ ಬರ್ತಿದ್ವು ಪ್ರತಿ ದಿವಸ
ಜನರು ತಂದು ಇರ್ತಿದ್ರು, ಅವನ್ನೆಲ್ಲ ತಿಂದುಕೊಂಡು ದೊಡ್ಡ ಧೂನಿವಾನೆ ದಾದಾಕ ದರ್ಬಾರ್ ಅಂತಿದ್ರು ನನಗೆ. ಅಲ್ಲಿ ಸಾಧುಗಳು ಎರಡೆರಡು ದಿವಸ ಮೂರು ದಿವಸ ಇರ್ತಿದ್ರು, ಅಷ್ಟು ವಸ್ತು ಬರ್ತಿದ್ರು ಅವ್ರು. ಈಗ ಅವರು ಸಮಾಧಿ ಖಂಡವಾದಲ್ಲಿ ಆಗಿದ್ರು, ಅಲ್ಲಿಂದ ಕೆಲವು ಜನ ಬಂದು ಖಂಡವಾದವರು ಅವರು ಬಲ ಅಗದಿ ಅಗ್ರದಿಂದ ಚಕ್ಕಡಿ ಮೇಲೆ ಚಕ್ಕಡಿ ಹಾಕಿ ಕೂಡಿಸಿಕೊಂಡು ತಾವು ಸ್ವತಃ ಮಗ ಹೊತ್ಕೊಂಡು ಆ ಸಾಯಿ ಕೇಳದಿಂದ ಖಂಡವಾ ಕರ್ಕೊಂಡು ಹೋಗ್ರು. ಹೋಗ್ಕೊಳ್ಳಿ ಅವ್ರು ಎಣ್ಣೆ ಬ್ಯಾಡ 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 ಅಂದ್ರು ಅವರು. ಇರಲಿ ದಾದಾ ನೀವು ಅಲ್ಲಿ ಬರಬೇಕು ಬರಬೇಕು. ಅಲ್ಲಿ ಮಾಲ್ ಗುಜಾರ್ ಅಂತಾರತ್ರ ನಮ್ಮ ಕಡೆ ಗೌಡ್ರು ಇರ್ತಾರಲ್ಲ, ಸಾಕಷ್ಟು ಹೊಲ ಇದ್ದವರು, ಅವ್ರ ಮನೆ ಕಟ್ಟಿ ಮ್ಯಾಲೆ ಮಲ್ಕೊಟ್ಟಿರ್ತಿದ್ರು. ಹಗಲು ಅಲ್ಲಿ ಅವನಿಗೆ ಕಂಬಳಿ ತಂಡಿದ್ರು, ಕಂಬಳಿ ಹೊತ್ತುಕೊಂಡಿದ್ರು, ಬ್ಯಾಸಿಗಿದ್ರು ಕೂಡ ಕಂಬಳಿ ಹಾಸಿಕೊಂಡು ಇರ್ತಿದ್ರು, ಮತ್ತೆ ಆ ಗಟ್ಟಿಗೆ ತಲೆ ಹಾಸಿಕೊಂಡು ಕೂತಿದ್ರು. ಲಕ್ಷ ಗಟ್ಟಲೆ ಜನರು ಬಂದು ನೋಡೋದು ಅವರು. ನಮ್ಮ ಮನೆಗೆ ಯಾರಾದರೂ ಬಂದು ನಮಗೆ ಶ್ರವಣ ಆಗುವುದಿಲ್ಲರಿ, ಯಾಕೆ ಬಂದ್ಬಿಟ್ರಪ್ಪ ಮಧ್ಯಾಹ್ನದಾಗ ಗಂಡ ಹೆಂಚಿ ಊಟಕ್ಕೆ ಕೂತಿರ್ತಾರ, ಯಾರಾದ್ರೂ ಒಬ್ರು ತಕ್ಷಣ ಕೈಯ ಬ್ಯಾಗ್ ಹಿಡ್ಕೊಂಡು ನಾಲ್ಕು ಹೆಂಡತಿ ಗಂಡ ಹೆಂಡತಿ ಎರಡು ಮಕ್ಕಳು ಬಂದು ಅಂತಂದ್ರೆ ಬಂದು ನೋಡಿ ಈಗ ಅರಿಷ್ಟು ಗಂಡ ಹೆಂಡತಿ ಒಬ್ಬರ ಕಡೆಗೆ ಒಬ್ಬರು ನೋಡ್ತಿರ್ತಾರೆ. ಆ ಶೆಟ್ನೊಳಗೆ ಅಡಿಗೆ ಊಟ ಸಂಭ್ರಮ ಚಹಾ ಕಾಫಿ ಎಲ್ಲ ಇಂಥವ್ರನ್ನ ಎಷ್ಟೋ ಮಂದಿ ನೋಡಿದ್ದೆ ನಾನು. ಯಾಕೆ ಹೇಳಿ ಕಟ್ಟಿದ ಅದು ಕೃಷ್ಣನ ದೃಷ್ಟಿಯಿಂದ ಆದರ್ಶ. ನಾನು ನನ್ನ ಸುಖಕ್ಕಾಗಿ ಜಗತ್ತಿನ ಮುಂದೆ 10 ಪೈಸೆ ಸರ್ವಾಗಿ ಕೈ ಒಳ್ಳಾಗಿಲ್ಲ ಅನ್ನುವಂಥ ಮನಸ್ಥಿತಿ ಬಂದರೆ ನಾವೇನಾದರೂ ಜೀವನದಲ್ಲಿ ಗಳಿ ಪಡ್ಕೊಂಡ್ವಿ, ಇಲ್ಲದೆ ಇದ್ರೆ ಇಲ್ಲ. ನೀವು ಕೋಟಿಗಟ್ಟಲೆ ಹಣ ಏನಾದ್ರೆ ಬ್ಯಾಂಕ್ನ ಇಟ್ಕೊಂಡು ಡೆಪಾಸಿಟ್ ಇಟ್ಕೊಂಡು ಕೂತರು ಸಹಿತ ಅದು ಅಲ್ಲೇ ಕೊಳ್ಕೋತ ಹೋದ್ರು, ನಾವು ಇಲ್ಲಿ ಕೊಳ್ಕೋತ ಹೋದ್ರು ನಮ್ಮ ಜೀವನದ ನಾವೇನು ಸಾಧಿಸ್ತೀವಿ. ಈ ಮರ್ಮ ಅರ್ಥ ಆಗಿರ್ಬೇಕು. ನಾವು ಎಷ್ಟರೇ ಕಷ್ಟಪಡ್ತೀವಿ, ಎಷ್ಟರೇ ಸಂಘರ್ಷ ಹೋರಾಟ ಅಳುವುದು ಕರೆಯುವುದು ಹೆಂಗಿರಲಿ ಉಪಾಯ ಏನು? ಮತ್ತು ನಾ ಬೆಳಿಗ್ಗೆ ಹೇಳಿದೆ ಎಷ್ಟು ಪ್ರಕಾರದಿಂದ ದುಃಖದ ಒಂದು ತೆರೆಗಳು ಬಂದು ಬಂದು ನಮ್ಮ ಪ್ರಪಂಚದಲ್ಲಿ ನಮಗೆ ಅಪ್ಪಳಿಸ್ತಿರ್ತ. ಸುಖ ಬಂದು ಕೂಡಲೇ ಕುಣಿದಾಡ್ತೀವಿ, ದುಃಖ ಬಂದು ಕೂಡಲೇ ಗೋಳೆ ಆಡ್ತೀವಿ. ನಾವು ಮುಖ್ಯವಾಗಿ ಇಷ್ಟೆಲ್ಲ ಕಷ್ಟ ಅಂತೂ ಪಡ್ಲಿಕ್ಕೆ ಹತ್ತೀವಿ, ಅದು ಮುಖ್ಯವಾಗಿ ಎದಕ್ಕೆ ಕಷ್ಟಪಡಬೇಕು ಅನ್ನೋದು ನಮ್ಗೆ ಅರ್ಥ. ನಮಗೇನಾದರೂ ಖರೆ ಜೀವನದ ಮೌಲ್ಯ ಬರ್ತಿದ್ರೆ ನಾವು ನಮ್ಮ ಮನಸ್ಥಿತಿಯನ್ನ ಎಷ್ಟು ಶಾಂತಿ ಇಟ್ಕೊಳ್ಳಿಕ್ ಬರಬೇಕು ಅಂದ್ರೆ ಯಥಾ ದೀಪೋ ನಿವಾತಸ್ಥು ನೇಂಗತೆ ಸೋಪಮಾಸ ಅಂತ ಭಗವಂತ ಹೇಳ್ತಾರೆ. ಅಂದ್ರೆ ನಿರ್ವಾತ ಪ್ರದೇಶದಲ್ಲಿ ಒಂದು ದೀಪ ಹೆಂಗೆ ಶಾಂತವಾಗಿ ಉಳಿತಿರ್ತದನು ಹಾಗೆ ನಮ್ಮ ಅಂತಃಕರಣ ಶಾಂತವಾಗಿರ್ಬೇಕು, ಸ್ತಬ್ಧ ಆಗಿರ್ಬೇಕು, ದುಃಖದಿಂದ ಉದ್ವಿಗ್ನ ಆಗಬಾರ್ದು, ಸುಖದ ನಿಸ್ಪ್ರಾಯ ಇರಬಾರ್ದು. ಆತ್ಮನ್ನೇವ ಆತ್ಮನ ತುಷ್ಟ. ಸತ್ಪುರುಷರು ಸಮಾಜದೊಳಗೆ ಏನ್ ಮಾಡ್ತಾ ಇದ್ದಾರೆ ಕಾರ್ಯ ಅಂದ್ರೆ ಇದನ್ನೇ ಮಾಡ್ತಾರೆ. ನಿಮ್ಮೊಳಗೆ ನೀವು ಸುಖಿಯಾಗಿರ್ಲಿಕ್ಕೆ ಕಲೀರಿ, ನಿಮ್ಮೊಳಗೆ ನೀವು ಸುಖಿಯಾಗಿರ್ಲಿಕ್ಕೆ ಕಲೀರಿ ಅನ್ನೋದನ್ನ ಅನೇಕ ಉಪಾಯಗಳಿಂದ ಪರ್ಯಾಯಗಳಿಂದ ಅದನ್ನ ಹೇಳ್ತಾ ಇದ್ದಾರೆ. ಮಹಾರಾಜರು ಯಾವ ಸಾಧಿ ಕಲ್ತಿದ್ರು, ಅವ್ರು ಎಷ್ಟು ದೊಡ್ಡ ಶ್ರೀಮಂತಿಕೆ ಇತ್ತ, ಅಧಿಕಾರ ಇತ್ತೆ, ಅಥವಾ ಏನಾದರೂ ಒಂದು ಉನ್ನತ ಹುದ್ದೆ ಇತ್ತ, ಅಥವಾ ಏನಾದರೂ ಒಂದು ಕಲಾಕಾರರಾಗಿದ್ದರೆ ಪರಾಕ್ರಮಿ ಆಗಿದ್ದರೆ ಏನೂ ಇಲ್ಲ. ಯಾವುದ್ರ ಸಲುವಾಗಿ ನಾವು ಹಗಲು ರಾತ್ರಿ ಧಡಪಡಿಸ್ತೀವೋ ಅದರೊಳಗಿಂದ ಒಂದೂ ಇಲ್ಲ. ಆದರೆ ಯಾವುದು ಒಂದನ್ನು ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಉಳಿದು ಏನೂ ತಿಳ್ಕೋಬೇಕಂತ ಅನಿಸೋದಿಲ್ಲ ಅಂತ ನಾವು ತಿಳ್ಕೊ. ಯದೇಕಂ ವಿಜ್ಞಾತ ಸರ್ವಂ ವಿಜ್ಞಾತ ಅಂತ ಹೋಗ್ತೀವಿ. ಆದ್ದರಿಂದ ಅವ್ರ ಜೀವನ ಇಂಥ ವಿಶಾಲ ಉದಾತ್ತ ನಿಮಗೆ ಆಶ್ಚರ್ಯ ಅನಿಸ್ಬೋದು.
ಎಲ್ಲೆಲ್ಲೆಲ್ಲೆಲ್ಲೂ ಮಹಾರಾಜ ಕಂಚಿ ಸಮುದ್ರ ಏನು, ಅಲ್ಲಿ ಆಂಧ್ರ ಪ್ರದೇಶ ಏನು, ಹೆಂಗ ಅವೆಲ್ಲ ಅಷ್ಟು ಆ ವ್ಯಕ್ತಿತ್ವನ ಹಂಗ ನಮಗೆ ವ್ಯಕ್ತಿತ್ವದ ಕಲ್ಪನಾನೇ ಇಲ್ಲ. ನಾವೆಲ್ಲರೂ ಪ್ರಪಂಚದಲ್ಲಿ ಅಜ್ಞಾನದಿಂದ ಏನ್ ಮಾಡ್ತಾ ಇದ್ವಿ ಅಂದ್ರೆ ಸಂಘರ್ಷ ಮಾಡ್ತಾ ಇದ್ದೀವಿ, ಒಬ್ರಿಗೊಬ್ರು ಒದಾಡ್ತೀವಿ, ತೀರಾಡ್ತೀವಿ, ಅಂತೀವಿ, ಆಡ್ತೀವಿ. ಮಹಾರಾಜಕ್ಕೇನು ಗಣಪತಿ ದಾಮಿನಿಯವ್ರು ಕೇಳಿದ್ರು, ಮಹಾರಾಜ್ ನಿಮ್ಗೆ ಪ್ರಾಪಂಚಿಕರು ಹೆಂಗ್ ಕಾಣಿಸ್ತಾರ? ಮತ್ತೊಂದು ದಿವಸ ಹೇಳ್ತೀನಿ. ಮತ್ತೊಮ್ಮೆ ಚಂದ್ರಭಾಗದಿಂದ ಸಾಯಂಕಾಲ ಸಂಧ್ಯಾವಂದನೆ ಮಾಡ್ಕೊಂಡು ಬರು, ದಾದಾಗ ಒಂದು ನಾಲ್ಕೈದು ಮಂದಿ ಕುಡಿದು ಹಾಡ್ಕೋತ ಬರ್ತಿದ್ರು. ಒಬ್ಬ ಹಾಡಲಿಕ್ಕೆ ಕತ್ಕೊಳ್ಳಿ, ಇನ್ನೊಬ್ಬ ಏ ನಿನಗೇನು ಹಾಡಲಿಕ್ಕೆ ಬರ್ತೇನೆ ನಾ. ದೇಹ ಬುದ್ಧಿ ಗಾಢ ಹಾಕಿಬಿಟ್ಟದ್ದು. ಸತ್ಪುರುಷರ ಉದ್ದೇಶ ಇರೋದು ನಮ್ಮನ್ನು ಹೆಂಗಾದ್ರೆ ಪ್ರಯತ್ನ ಮಾಡಿ ನಮ್ಮಾಗಿರ್ತಕ್ಕಂಥ ಕ್ರಾಂತಿ ಆಗೋದೇನಾದ್ರೂ ಅವರು ಒಂದು ವಿಲಕ್ಷಣವಾಗಿರ್ತಕ್ಕಂಥ ಸಾಮರ್ಥ್ಯದಿಂದ ಅದು ನಮ್ಮ ಕಳಕಳಿಗೆ ಏನದ ಅಂದ್ರೆ, ಅರ್ಥಾತ್ ನಾವು ಡಿ ಎಸ್ ಎಸ್ ಮಾಡಿದ್ವಿ, ಇದ್ರ ವತಿಯಿಂದ ನಾವು ಪ್ರಯತ್ನ ಮಾಡಿಕತ್ತೀವಿ, ಸಂಘರ್ಷ ಮಾಡಿಕತ್ತೀವಿ, ಏನೋ ಧರ್ಪಡಿಸಿಕತ್ತೀವಿ. ಎದಕ್ಕಾಗಿ ಅಂದ್ರೆ ಮಹಾರಾಜರ ವಿಚಾರಗಳನ್ನು ಸಮಾಜಕ್ಕೆ ಮುಟ್ಟಿಸ್ಬೇಕು, ತಲುಪಿಸ್ಬೇಕು. ಅವ್ರ ವಿಚಾರಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಅವ್ರ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಒಂದು ಸದ್ಭಾವನೆಯನ್ನು ಇಟ್ಟುಕೊಂಡು ಈ ಸಂಘಟನೆ ಅನ್ನೋ ಕೆಲಸ ಮಾಡ್ತಾ ಇದೆ. ಇದರೊಳಗೆ ಯಾವುದೇ ರಾಜಕೀಯ, ಲೌಕಿಕ, ವ್ಯಾವಹಾರಿಕ ಮತ್ತು ಯಾವುದೇ ಪ್ರಕಾರವಾಗಿರ್ತಕ್ಕಂಥದ್ದು ಸ್ಪರ್ಶ ಇಲ್ಲ. ಕೇವಲ ಶುದ್ಧವದ್ದೇನು ಅಂದ್ರೆ ಭಕ್ತಿ, ಧರ್ಮ, ಕರ್ಮ, ಭಕ್ತಿ, ಭಾವ, ಶಾಂತಿ, ಸಮಾಧಾನ, ನಾಮಸ್ಮರಣೆ ಸಮಾಜದಲ್ಲಿ. ಅದಕ್ಕಾಗಿ ನಾವು ಏನ್ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿ ಆ ಪದ್ಧತಿಯೊಳಗೆ ನಡೆಯೋದಕ್ಕಾಗಿ ನಾವು ಈ ಡಿ ಎಸ್ ಎಸ್ ನವರು ಎಲ್ಲರೂ ಇದ್ರೆ ಕಂಕಣಬದ್ಧರಾಗ್ಯ ಕಟಿಬದ್ಧರಾಗ್ಯ. ಆದ್ರೆ ನಮ್ಗೆ ಅನಿಸ್ತಲ್ಲ ಏನು ಅಂದ್ರೆ ಇನ್ನೂ ಗಟ್ಟಿ ಆಗಬೇಕು, ಇನ್ನೂ ತಯಾರಾಗಬೇಕು, ಇನ್ನೂ ಇದ್ರೊಳಗೆ ಶಕ್ತಿ ಸಾಮರ್ಥ್ಯ ಬರಬೇಕು. ಇನ್ನೂ ಇಲ್ಲಿ ಬಂದಿದ್ದ ನಾನು ಇದೇ ನಮ್ಮ ಡಿ ಎಸ್ ಎಸ್ ಏನಿದೆ ಇನ್ನೂ ವ್ಯಾಪಕ ಆಗಬೇಕು. ನಮ್ಮಲ್ಲಿ ಬೆಂಗಳೂರೊಳಗೆ ಒಂದು ಐ ಸಾಹೇಬ್ ಮಹಿಳಾ ಮಂಡಳ ಅಂತ ಮಾಡಿದೆ. ಹಂಗ ಒಂದು ಮಹಿಳಾ ಮಂಡಳ ಏನಾದ್ರು ಎಲ್ಲ ಕಡೆಗೂ ಹಂಗೆ ನಾಮ ಸಾಧಕ ಸಮಿತಿ ಅದ ಡಿ ಎಸ್ ಎಸ್. ಅರ್ಥಾತ್ ಏನಂದ್ರೆ ಹೆಣ್ಮಕ್ಳ ಕಡೆಯಿಂದನೂ ಈ ಈ ಒಂದು ಕ್ರಾಂತಿಯಲ್ಲಿ ಏನಾಗಬೇಕು ಅಂದ್ರೆ ಅವ್ರ ಕಡೆಯಿಂದನೂ ಇದಕ್ಕೆ ನಾವು ಒಂದು ಸಹಯೋಗ, ಸಹಕಾರ, ಸದ್ಭಾವನೆ ವ್ಯಕ್ತ ಆಗಬೇಕು. ಅದನ್ನು ಒಂದು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಒಂದು ಸಂಘಟನೆ ತಯಾರಾಗಬೇಕು. ಡಿ ಎಸ್ ಎಸ್ ಏನಾದ್ರು ಅತ್ಯಂತ ವ್ಯಾಪಕ ಆಗಬೇಕು. ಅದಕ್ಕೆ ನಾವು ಕೆಲವು ಕೇಂದ್ರಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪರ್ಮನೆಂಟ್ ಸ್ಥಾಯಿ ಭಾವದಲ್ಲಿ ಒಂದು ಮಹಾರಾಜರ ಒಂದು ಸಾನ್ನಿಧ್ಯದ ಭಾವನೆ ಆ ಊರಲ್ಲಿ ಜಾಗೃತವಾಗಿದೆ ಅನ್ನೋ ದೃಷ್ಟಿಯಿಂದ ಒಂದೊಂದು ಮಂದಿರ ಕಟ್ಟಿಸ್ಬೇಕು ಅನ್ನುವಂಥದ್ದು. 13 ಮಂದಿರ ಏನದನು ಇದು ಪ್ರಥಮ ಒಂದು ಸಂಕಲ್ಪನ ಅಷ್ಟೆ. ಅದೇ ರೀತಿಯಾಗಿ ಆಯಿ ಸಾಹೇಬ್ ಮಹಿಳಾ ಮಂಡಳ ಆಗಬೇಕು. ಮತ್ತು ಮುಖ್ಯವಾಗಿ ನಾವು ಸಮಾಜದಲ್ಲಿ ನಾಮಸ್ಮರಣೆ, ಉಪಾಸನೆ, ಅನ್ನದಾನ ಇವು ಮೂರುಗಳ ಪ್ರಚಾರ ಮಾಡಬೇಕು. ಈ ಮೂರಕ್ಕೂ ಮಹಾರಾಜರು ಬಹಳ ಅಂದ್ರೆ ಬಹಳ ಮಹತ್ವ ಕೊಡ್ತಾರೆ. ನಮ್ಗೆ ಆಶ್ಚರ್ಯ ಆಗ್ತದಲ್ಲ, ಆ ಮನುಷ್ಯ ಸಂಪೂರ್ಣ ತಮ್ಮ 24 ಗಂಟೆನು ಇದರ ವಿಚಾರನೆ ಕಳಿ. ಅಂಥ ಒಂದು ಸಣ್ಣ ಹಳ್ಳಿ ನಿಮಗೆ ನಾನು 68ನೇ ಇಸ್ವಿಯಲ್ಲೇ ನೋಡಿ, ನಾನು ಏನು ಊರು, ಏನು ಮನೆಗಳು, ಏನಲ್ಲಿ ಒಂದು ದೀಪ ಇಲ್ಲ, ಲೈಟ್ ಇಲ್ಲ, ಮನೆಗಳೆಲ್ಲ ಬಿದ್ದಿರ್ತಿತ್ತು, ಹೆಗ್ಗಣ ಅಡ್ಡಾಡ್ತಿತ್ತು ಮನೆ ಒಳಗೆ.
ಮಹಾರಾಜರ ಕೋಲಿ ಒಳಗನೇ ಹ್ಯಾಕನ ಅಂತ ಹೇಳ್ತೀವಿ. ಆ ಮಹಾರಾಜರು ಸುತ್ತಿನವರು ಒಂದು ಐದಾರು ಒಂದು ಹತ್ತು ಹನ್ನೆರಡು ಕೋಲಿದ್ದು ರಾತ್ರಿ ಅವ್ರು ಪಾಗಲ ಹಾಕಂಗಿಲ್ಲ. ಯಾಕಂದ್ರೆ ಕೆಲವರು ಏನಾಗ್ತಿದ್ರು ಅಂದ್ರೆ ರಾತ್ರಿ ಬಂದು ಹಿಡಿತಿದ್ರು ಚಕ್ಕಡ್ಯಾಗ ಕೊರೆಗಾಲದಿಂದ ಬಂದು ರಾತ್ರಿ ಚಕ್ಕಡ್ಯಾಗಿಂದ ಹಿಡಿದ್ರೆ ಅವ್ರಿಗೆ ಮಲ್ಕೊಳ್ಳಿ ಜಾಗ ಆಗ್ಬೇಕು. ಅವರು ಮಲ್ಕೊಂಡು ಅವ್ರನ್ನ ಎಪ್ಸಂಗಿಲ್ಲ. ಹಂಗ ಇವರು ಹೋಗಿ ಅಲ್ಲೇ ಚೀಲಾ ಇಟ್ಟು ಅವರು ಇವರು ಅಲ್ಲೇ ಮಲ್ಕೊ. ಹಿಂಗಾಗಿ ಬರ್ಲನ್ನ ಹಾಕಂಗ ಕೆಲವ್ರು ರಾತ್ರಿನೇ ಎದ್ದು ಚಕ್ಕಡ್ಯಾಗ ಕೊರೆಗಾಲ ಹೋಗ್ತಿದ್ರು. ಮುಂಜಾನೆ 6-7 ಗಂಟೆಗೆ ಟ್ರೈನ್ ಇತ್ತು. ದಿನ ಏನಪ್ಪ ಅಂತಂದ್ರೆ ಸಜ್ಜಿ ಭಾಕ್ರಿ, ನವಣಕ್ಕಿ ಅನ್ನ, ಕಾಲಂ ಸಾಲು, ಅಡಿಗೆ ತುಪ್ಪಿಲ್ರಿ. ಆಧ್ಯಾತ್ಮ ಕಾರ್ಯಾಲಯ ಇವ್ರು ಬಂದಾರ ಸ್ವಾಮೀಜಿ ಪೂರ್ವಾಶ್ರಮದಲ್ಲಿ ಅಲ್ಲಿ ಹೋದಾಗ ಅಲ್ಲಿ ತುಪ್ಪ ಅಂದ್ರೆ ಸ್ನೇಹ ಅಂದ್ರೆ ಒಂದ್ ಕಡೆ ತುಪ್ಪ ಇನ್ನೊಂದ್ ಕಡೆ ಪ್ರೇಮ ಅನ್ನೋ ಅರ್ಥ. ಅವ್ರ ಸ್ನೇಹನ ನಮಗ್ ತುಪ್ಪ ಅಲ್ಲಿ ತುಪ್ಪಿಲ್ಲ. ಅಷ್ಟು ಸಾಮಾನ್ಯ ಆಹಾರ ಅದನ್ನು ಉಂಡ್ಕೊಂಡನೆ ಪುಣೆ ಮುಂಬೈದಂತ ಊರವರು ಇತ್ತ ಕೊಲ್ಲಾಪುರ ಸಾತಾರ ಕರಾಡು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ತನಕ ಆಂಧ್ರ ಪ್ರದೇಶದವರು ಸಹಿತ ಅಲ್ಲಿ ಬಂದು ತಿಂಗಳುಗಟ್ಟಲೆ ಇರ್ತದೆ. ಏನ ಅವರು ಅಲ್ಲಿ ಸುಖ ಪಡ್ಕೊತಿದ್ರು ಇರ್ತಿದ್ರು ಅಂದ್ರೆ ಒಂದ ಒಂದು ಸುಖ ಆರಾಧನ ಪ್ರೇಮ ಒಂದ ಸುಖ. ಅವರ ಪ್ರೇಮದ ಮುಂದೆ ಮಗಿ ಮಾನು ಪ್ರಪಂಚ ಎಲ್ಲ ಮರೆತು ಬಿಡ್ತದೆ. ನಮ್ಮಲ್ಲಿ ಪರಿಸ್ಥಿತಿ ಹೆಂಗದ ಅಂದ್ರೆ ಯಜಮಾನರ ಪರಿಸ್ಥಿತಿನ ಹಂಗಾಗಿರುವಾಗ ಜಗತ್ತಿಂದು ನಮಗೇನು ಅದು ಮಾಡಿ ಬರಂಗಿಲ್ಲ. ಅವಾಗ ಇನ್ನೂ ಈ ದೇವಸ್ಥಾನ ಕೆಡವಿದ್ವಿ, ಮಣ್ಣಿನ ಗುಡ್ಡ ಅದ್ರ ಮೇಲೆ ಪಾದುಕಾಲು ಕಟ್ಟಿತ್ತು, ಒಂದು ಕೋಶಾಲ ಇತ್ತು, ಅವನು ಇದು ಇತ್ತು ಕೌಶಟ್ಟು, ಅದನ್ನು ಅದರೊಳಗನ ಅಡಿಗೆ ಅದರೊಳಗನ ಉಪಾಸನ ಮಾಡ್ತಿದ್ದ. ತಮ್ಮ ಮಕ್ಕಳು ಅವ್ನು ಸಣ್ಣ ಅಡಿಗೆ ಮನೆ ಕಟ್ಟಿಕೊಂಡು ಅದರೊಳಗೆ ಅಡಿಗೆ ಮಾಡ್ತಿದ್ದ. ಒಂದು ದಿವಸ ಇಬ್ಬರು ಹೆಣ್ಮಕ್ಳು ಒಂದು 4-5 ಬ್ಯಾಗ್ ತೊಗೊಂಡು ಬಂದು ಬೀಳಿದ್ರು ಅಲ್ಲೇ ಬಾಗಿಲ್ದಾಗ ನಿಂತಿದ್ದೆ. ಬಂದ್ರು ಒಳಗೆ ನಮ್ಮನ್ನು ಕೇಳಿದ್ರು ಹೆಬ್ಬಳ್ಳಿ ಆಶ್ರಮ ಇದೆ ಹೌದು ಬಂದೆ. ನಾವು ಅಲ್ಲೇ ಧಾರವಾಡದಾಗ ಕೇಳಿದೀವಿ ರೀ ಏನಂದ್ರೆ ಹೆಬ್ಬಳ್ಳಿ ಆಶ್ರಮ ಕಾಮ್ ಆ್ಯಂಡ್ ಫೈಟ್ ಅದ ಅಂತ ಕೇಳಿದ್ವಿ. ಅದಕ್ಕೆ ಹಂಗ ಒಂದು ವಾರ ಇದ್ದು ಅವಶ್ಯದಲ್ಲಿ ಇದ್ರು ಒಂದು ವಾರ 15 ದಿವಸ ಇತ್ತು. ಮತ್ತೆ ನಮಗೊಂದು ಅಟ್ಯಾಚ್ಡ್ ಬಾತ್ರೂಮ್ ಲ್ಯಾಟ್ರಿನ್ ತೋರಿಸ್ಬೇಕು 40 ವರ್ಷದ ಹಿಂದಿನ ಮಾತು. ನಮ್ಮ ಬಾತ್ರೂಮ್ ಲ್ಯಾಟ್ರಿನ್ ಪ್ರಸಂಗ ಹೇಳಿ ಅಂದ್ರೆ ನಿಮ್ಗೆ ನಾವು ಬಯಲಾಗ ಸ್ನಾನ ಮಾಡ್ತೀವಿ, ಗುಡ್ಡದಾಗ ಲ್ಯಾಟ್ರಿನ್ಗೆ ಹೋಗ್ತೀವಿ ಅಂದ್ರೆ ಸಂಡಾಸ್ಕ ಹೋಗ್ತೀವಿ. ಮಲ್ಕೊಳ್ಳೋದು ಒಂದೆರಡು ಕೂಲಾಗ ಅಷ್ಟು ಮಲ್ಕೊ ಇಲ್ಲಿ ಅಂದ್ರೆ ಇಲ್ಲಿ ಅಂದ್ರೆ ಹಿಂಗದ್ರೆ ಇನ್ನು ಈಗ ಇಲ್ಲಿ ಅದು ಕಾಮ್ ಅಂಡ್ ಫೈಟ್. ಮುಂದಿನ ಬಸ್ ಎಷ್ಟೊತ್ತಿದ್ರೆ ನೀವು ಇರೋದು ಬಸ್ ಈ ಬಸ್ ಮತ್ತ ಬಸ್ಸಿಗೆ ಹೋಗಿ ಇಂಥವ್ರು ಆ ಬೃಂದಾವನ ಇವಾಗಿನ ಆಗಿನ ಕಾಲದ ರೂಮ್ನಾಗ ಇರ್ತಿದ್ರ ಇರ್ಬಾರ್ದು. ಎಷ್ಟು ಪ್ರೇಮ್ ಪ್ರೇಮ್ ಪ್ರೇಮ ಆ ಪ್ರೇಮಕ್ಕಾಗಿ 24 ತಾಸು ಬರೀ ಅವ್ರನ್ನ ಮಾತಾಡಿಸುತ್ತೆ ಇರಬೇಕು, ಅವ್ರನ್ನ ಸಂತುಷ್ಟಗೊಳಿಸುತ್ತೆ ಇರಬೇಕು ಅನ್ನುವಂಥದ್ದು ಏನಿರುತ್ತೆ. ಆ ಪ್ರೇಮನ ಅವ್ರದ್ದೇನಿರ್ತದೆ ಅಂದ್ರೆ ಒಂದು ಎಸ್ಟ್ರಾಕ್ಟ್ ಇದ್ದಂಗೆ ಇರ್ತದೆ, ವ್ಯಕ್ತಿತ್ವದ ಒಂದು ಸಾರ್ ಇದ್ದಂಗೆ ಇರ್ತದೆ. ಅದರೊಳಗಿಂದ ಆ ಪ್ರೇಮದ ಸುಗಂಧ ವಾಸನೆ ಎಲ್ಲ ಕಡಿಮೆ ಹೆಂಗೋ ಹಂಗೆ ನಮಗಿಲ್ಲಿ ನಾವು ರಾಜಿ
ರಾಜಕಾರಣದ ಸ್ಪರ್ಶ ಇಲ್ಲ, ಊರಾಗಿನ ಯಾವುದೂ ವ್ಯವಹಾರದ ಸ್ಪರ್ಶ ಇಲ್ಲ. ನಾವು ಇಲ್ಲಿಂದ ಹೋದ ಸ್ಥಳ ಚಿದಂಬರ ಶಿರುಗುಡಿ, ಅಲ್ಲಿಂದ ಬಂದ ಸ್ಥಳಕ್ಕೆ ಹೋಗಿ ಮತ್ತಿಲ್ಲಿ ಯಾವುದಕ್ಕೂ ಏನಪ್ಪ ಅಂದ್ರೆ ಅದಕ್ಕಿಷ್ಟು ದುಡ್ಡು, ಇದಕ್ಕೆ ಅಷ್ಟು ದುಡ್ಡು, ಗೋಶಾಲಕ್ಕೆ ನಮಗೆ ಸಾಕಷ್ಟು ಮಂದಿ ಹೇಳಿದ್ರು ಆಟೋಮೆಟಿಕ್ ನೀರು ಕುಡಿಯೋ ಡಬ್ಬಿ ಕೂಡಿಸ್ತೀವಿ ಪ್ಯಾಲ್, ಹಾಲು ಹಿಂಡೋ ಮಷಿನ್ ಕೊಡ್ತೀವಿ ಪ್ಯಾಲ್, ಇಲ್ಲ ನೀವು ಸಗಣಿ ಗೋಮೂತ್ರ ಗೋಮೈಗಳಿಂದ ಇಂತಿಂತ ಊದಿನ ಕಡ್ಡಿ ಮಾಡಬಹುದು, ಅದನ್ನು ಪ್ಯಾಲ್ ನಾವು ಗೋಮಯವನ್ನು ತಿಪ್ಪಿ ಹಾಕ್ತೀವಿ, ಅದೇನು ವೇಸ್ಟ್ ಆಗುವುದಿಲ್ಲ. ಮತ್ತು ಇವೆಲ್ಲ ಯಾಕೆ ಪ್ಯಾಲ್ ಅದರ ನಮ್ಮ ಮನಸ್ಸು ವ್ಯಾಪಾರಿ ಮನಸ್ಸ, ಆಮೇಲೆ ಅವನು ಮಾರುವುದು, ಬಂಡಲ್ ಕಟ್ಟುವುದು, ಇದನ್ನು ಮಾಡುವುದು, ಆಮೇಲೆ ಇದಕ್ಕಿಂತಲೂ ರೇಟ್ ಎಲ್ಲಿ ಸಿಗ್ತದೆ ಅಲ್ಲಿ ನೋಡ್ಕೋತ ಹೋಗುದು ಹೆಚ್ಚಿಗೆ, ಅದು ಬಿಸ್ನೆಸ್ ಮೈಂಡೆಡ್ ಆಗ್ತದ. ಈಗ ಈಗ ಹೆಂಗದ ಸ್ವಸ್ಥದ ರೀ, ಯಾಕೆ ಇವೆಲ್ಲ ಇಲ್ಲ ಅಂತಂದ್ರೆ ನಮ್ದೇನೋ ಒಂದು ಉದ್ದೇಶದ, ಏನೋ ಒಂದು ಧ್ಯೇಯ ಅದ, ಏನೋ ಒಂದು ಗುರಿ ಅದ, ವಿಚಾರ ಅದ, ತತ್ವ ಅದ. ಏನು ಅಂದ್ರೆ ಸರ್ ಉಪೇಕ್ಷು ನಕೋ ಗುಣವಂತ ಅನಂತ ರಘುನಾಯಕ ಮಾಗಣಿ, ಇದನ್ನು ನಾನು ಉಪೇಕ್ಷೆ ಮಾಡಬೇಡ ಅನ್ನುವಂತ ಧ್ಯೇಯೋದ್ದೇಶವುಳ್ಳಂತ ನಮ್ಮಲ್ಲಿ ತರುಣ ವರ್ಗನೂ ನಿರ್ಮಾಣ ಆಗ್ಬೇಕು. ಸ್ವಾಮಿ ರಾಮಕೃಷ್ಣ ಪರಮಹಂಸ ದೇಹ ಬಿಡೋಕ್ಕಿಂತ 4 ದಿವಸ ಮುಂಚೆ ರಾತ್ರಿ 12 ಗಂಟೆಗೆ ವಿವೇಕಾನಂದ ಜೊತೆಗೆ ಅವ್ರು ಬ್ರಹ್ಮಾನಂದರು, ಅವ್ರು ರಾಖಾಲ್ ಇದ್ರು, ರಾಖಾಲ್ ಬ್ರಹ್ಮಾನಂದರಾದ್ರು, ಹಿಂಗೆ 12 ಜನರು, ಒಂದಿಬ್ಬರು ಮೂರು ಮಂದಿ ಅವರು ಪ್ರಾಪಂಚಿಕರಿದ್ರು, ಅವ್ರನ್ನ ಬಿಟ್ಟರು ಒಂದು 8-9 ಮಂದಿ ಅಗ್ನಿಯನ್ನು ಹೊತ್ತಿಸಿಕೊಂಡು ನಡೆ ಸುತ್ತಲೂ ಕೂತ್ಕೊಂಡು ತಮ್ಮ ಜೀವನದ ನಿರ್ಧಾರ ಮಾಡಿ ಸನ್ಯಾಸ. ನಾವು ಸನ್ಯಾಸ ತಗೊಂಡ್ರಿ ಎನ್ನುವುದಿಲ್ಲ, ನಮಗೇನು ಉದ್ದೇಶ ಇಲ್ಲ, ಬೇಕಾಗಿಲ್ಲ. ಆದರೆ ಸನ್ಯಾಸಿಗಳೇನಿದ್ದಾರೋ ಅಷ್ಟು ನಮ್ಮ ಮನೋಭೂಮಿಕಾ ತ್ಯಾಗಮಯ ಆಗಲಿ. ಈ ಹೊರಗಿನ ಪ್ರಪಂಚದ ಆಕರ್ಷಣೆ ನಮ್ಮ ಮನಸ್ಸನ್ನು ಆಕರ್ಷಿಸಿಕೊಳಿಸಬಾರ್ದು. ಸೆಳೆಯದಿರಲೆಲ್ಲ ಮನ ಜಗದ ವೈಭವ. ಇವತ್ತು ಇಂಥ ಒಂದು ಮಟ್ಟಕ್ಕೆ ಹೋಗಿಬಿಟ್ಟದ ಜೀವನದ ಸ್ವರೂಪ. ಆದ್ದರಿಂದ ಇದು ಎಷ್ಟರೇ ಸುರಕ್ಷಿತ. ನಮ್ಮ ಕಳಕಳಿ ಏನಿದೆ ಅಂದ್ರೆ ಇನ್ನೂ ಬಹಳಷ್ಟು ಜನರನ್ನ ನಾವು ಈ DAS ಅಂದ್ರೆ SS ಅಂದ್ರಿ, ನಾಮಧಾರಕ ಸಮಿತಿ ಅಂದ್ರಿ, ಇದರೊಳಗೆ ನಾವು ಸೇರ್ಪಡೆ ಮಾಡಿಕೊಂಡು ಒಂದು ವ್ಯಾಪಕವಾಗಿರ್ತಕ್ಕಂಥ, ಒಂದು ಬಲಿಷ್ಠವಾಗಿರ್ತಕ್ಕಂಥ, ಅತ್ಯಂತ ತ್ಯಾಗದ ಮನೋಭೂಮಿಕೆ ಉಳ್ಳಂಥ ಒಂದು ಸಮಾಜ ನಿರ್ಮಾಣ ಮಾಡುತ್ತೆ. ಅದನ್ನು ನೀವು ಯಾವ ಭಾವದಿಂದ DSS ಅಂತ ಆಗ್ತೀವಿ ಅನ್ನೋ ಭಾವದಿಂದ ಆಗಲಿ, ನಾಮಸಾಧಕ ಸಮಿತಿ ಭಾವದಿಂದ ಆಗಲಿ, ನಾವು ಬರಬೇಕು. ಮ್ಯಾಲಿನ ಉಪಾಸನಾದ ಒಂದು ರೂಪದಲ್ಲಿ, ಸ್ವರೂಪದಲ್ಲಿ ಹನುಮಾನ್ ಚಾಲೀಸ ಪಾಠ ಮಾಡಬೇಕು. ಬಹಳ ಕಡೆಗೆ ಹನುಮಾನ್ ಚಾಲೀಸ ಪಾಠ ಆಗ್ಬೇಕು. ಹಿಂಗಾಗಿ ನಾವು ಎಲ್ಲೇ ಒಂದು ಅರ್ಧ ಒಂದು ತಾಸು ಇಟ್ಟು ಓದ್ತೀವಿ ಅಂದ್ರೆ ನಾವು ಹೋಗ್ತೀವಿ. ಮನೆಯಲ್ಲಿ ಇದ್ರೊಳಗೆ ಇಟ್ಕೊಂಡಿದ್ವಿ ವೃದ್ಧಾಶ್ರಮದಲ್ಲಿ, ಬೆಳಗಾವದಲ್ಲಿ ಘರ್ಕುಲ ಅಂತ, ಎಷ್ಟು ಚಂದ ಆತು. ಮೊನ್ನೆ ಇದ್ರೊಳಗೆ ಇಟ್ಕೊಂಡಿದ್ವಿ ಯಾವುದು ಮನೆಯೊಳಗೆ, ಅದು ಎಷ್ಟು ಚಂದ. ನಾವ ಒಂದು ಮನ್ಯಾಗ ಸುತ್ತಮುತ್ತಲ ಇರ್ತಕ್ಕಂಥವ್ರು ಒಂದಿಷ್ಟು ಮಂದಿನ ಕೂಡ್ಸ್ಕೊಂಡು 10 ಮಂದಿ ಆಗಲಿ, 15 ಮಂದಿ ಆಗಲಿ, 20 ಮಂದಿ ಆಗಲಿ ಕೂತ್ಕೊಂಡು ಹನುಮಾನ್ ಚಾಲೀಸ ಪಾಠ ಮಾಡಿದ್ವಿ ಅಥವಾ ನಾಮಸ್ಮರಣೆ ಮಾಡಿದ್ವಿ. ಅದ ದೃಷ್ಟಿಕೋನ, ಅದ ಮೌಲ್ಯ, ಅದ ಜೀವನದ ಪದ್ಧತಿ ಸ್ಟೈಲು ಇಟ್ಕೊಂಡು ಒಂದು ಸಮಾಜ ನಿರ್ಮಾಣ ಆಗಿದೆ ಅಂದ್ರೆ ನಮ್ಮ ಜೀವನದಲ್ಲಿ ನಿಜವಾಗಿಯೂ ಏನೋ ಒಂದು ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತ ಹೆಚ್ಚ ಅನ್ನೋ ಸಿದ್ಧ. ನಾವು ಏನಾರು ಕಲ್ತಿರ್ವಲ್ಬೇಕು, ಎಷ್ಟಾರು ಕಲ್ತಿರ್ವಲ್ಬೇಕು, ಎಂತ ಏನಾದರೂ ನೌಕರಿ ಮಾಡ್ತಿರ್ವಲ್ಬೇಕು, ಇವು ಯಾವ ಜೀವನದೊಳಗಿನ ಪ್ರಶ್ನೆ ಬಗೆಹರಿಸಂಗಿಲ್ಲ. ಅವೆಲ್ಲ ಇದಕ್ಕೂ ಅಲ್ಲ ಜೀವನ ನಿರ್ವಾಹದ ಪೂರ್ತಿ.
ಅದು ನಮಗೆ ಸಮಾಧಾನ ಬೇಕು. ನಮ್ಮ ಮುಂಜಾನೆ ಹೇಳಿದೆ, ಅದಕ್ಕಾಗಿ ಒಂದು ಹೊಸ ಮನಸ್ಸು ತಯಾರು ಮಾಡ್ಕೋಬೇಕು. ಈಗಿರೋ ಮನಸ್ಸು ಗಜಾಳ ಮನಸ್ಸದ, ಬಹಳ ಅತ್ಯಂತ ದರಿದ್ರ ಮನಸ್ಸದ. ಒಂದು ಹೊಸ ಮನಸ್ಸು ತಯಾರಾಗ, ಅಖಂಡ ಶಾಂತಿ ಸಮಾಧಾನದಲ್ಲಿರ್ತಕ್ಕಂಥ ಆ ಮನಸ್ಸು ತಯಾರಾಗುವುದೇ ನಾಮಸ್ಮರಣೆ, ಉಪಾಸನೆ, ಅನ್ನದಾನದಲ್ಲಿಗೂ ಬಹಳ ದೊಡ್ಡ ಒಂದು ಕಾರ್ಯ ಸಂಪನ್ನ ಆಗ್ತದೆ. ಇನ್ನೊಬ್ಬರು ಉಂಡು ಸಂತೋಷ ಪಡುವುದನ್ನು ನೋಡಿ ಸಂತೋಷ ಪಡುವಂತ ಒಂದು ಪ್ರವೃತ್ತಿ ಭಾವನಾ ಬೆಳೀತು, ಪ್ರವೃತ್ತಿ ಬೆಳೀತು. ಮತ್ತು ಏನಾದರೂ ನಾವು ತೆಗೆದು ಖರ್ಚು ಮಾಡಬೇಕು 4 ಮಂದಿ ಸಲುವಾಗಿ ಅನ್ನುವಂಥ ಸ್ವಭಾವ ನಿರ್ಮಾಣ. ಎಲ್ಲೇ ಏನಾದರೂ ಕಾಣಿಸಿದ ಕೂಡಲೇ ನನಗೆ ನಾ ಇದ್ರ ಬಗ್ಗೆ ವಿಚಾರ ಮಾಡ ನಾ ಮಾಡ್ತೀನಿ ರೀ ಇದನ್ನ ಎಷ್ಟು ಯಾರನ್ನೂ ಇಟ್ಕೋಬೇಕು. ಯಾವಾಗಲೂ ಸತ್ಕರ್ಮ ಯೋಗಿ ವಯಘಾಲವಾದೇ ಏನಾದರೂ ಸಮಾಜಕ್ಕೆ ನಮ್ದು ಕಾಂಟ್ರಿಬ್ಯೂಷನ್ ನಡೆದದೆ ಅನ್ನುವಂಥ ಭಾವ. ಗಾಡ್ ಲವ್ಸ್ ದೋಸ್ ಹೂ ಲವ್ಸ್ ಈಸ್ ಫೆಲೋ. ನಾವೆಲ್ಲಾದ್ರೂ ಒಂದು ಏನಾದ್ರು ಬಿದ್ದದ ಗುಡಿ ಅಥವಾ ಏನೋ ಒಂದು ಏನು ಅದನ್ನ ನೋಡಿದ ಕೂಡಿ ಇದೊಂದು ಮಾಡಿಬಿಡೋಣ ಅಂತ. ಈಗ ಸದ್ಯ ನಾವು ಇನ್ನು ಗಜೇಂದ್ರಗಳಕ್ಕೆ ಹೋಗಿ ಹುಬ್ಬಳ್ಳಿದು ಮುಗೀತು, ಎಷ್ಟು ಚಂದ ಗುಡಿ ಆಯ್ತು. ಅವರು ಸಾಕಷ್ಟು ಖರ್ಚು ಮಾಡಿದ್ರು, ನಾನು ಸಾಕಷ್ಟು ಖರ್ಚು, ನಾವು ಒಂದು 20-25 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ. 15-20 ಲಕ್ಷ ಸಹಜ ಇರ್ಬೋದು. ಅದರದೇ ನಮಗೆ ಬೇಜಾರಿಲ್ಲ, ದುಃಖಿಲ್ಲ, ದುಡ್ಡು ಸಂಗ್ರಹ ಮಾಡಬೇಕನ್ನೋ ಉದ್ದೇಶ ಇಲ್ಲ. ಹೆಂಗೆ ಬರ್ತದ್ರೂ ಹಂಗೆ ಖರ್ಚು ಮಾಡ್ತೀವಿ. ಕೋಳಿವಾಡದಕ್ಕೆ ಗುಡಿ ಬಹಳ ದೊಡ್ಡ ಭವ್ಯ ಅದ. ಅದು ಇನ್ನು ವೆಂಕಟಾಪುರದ ಕೆಲಸ ಮುಗೀತು ಸ್ವಲ್ಪದಿಂದ. ಮುಖ್ಯವಾಗಿ ಇದ್ರ ಹಿಂದೆ ಇನ್ನೊಂದು ಬಹಳ ದೊಡ್ಡ ನಮ್ಮ ಮನೋಭಾವ ಭಾವನಾ ಭೂಮಿಕಾ ಏನದ ಅಂದ್ರೆ ಮಹಾರಾಜರ ಹೆಸರು ಎಲ್ಲ ಕಡಿಮೆ ಜೈ ಜಯಕಾರ ಆಗಲಿ. ಒಬ್ಬ ನಾವು ಬೇರೆ ಬೇರೆ ಊರಿಗೆ ಹೋದಾಗ ಅವ್ರು ಬರೀ ಒಂದು ಜಯ ಜಯ ಆರತಿ ಅನ್ನೋದನ್ನು ಕೇಳಿದ್ರೆ ನನಗೆ ಎಷ್ಟು ಸಮಾಧಾನ. ಯಾಕೆ ಅಂತಂದ್ರೆ ಒಬ್ಬರಿ ಕಲ್ಪನೆ ಆಗ್ತಿತ್ತು. ಯಾವಾಗಲೂ ಒಂದು ವಿಶೇಷ ಅಂತ ತಾತ ಸಾಹೇಬ್ ಇರೋವರೆಗೂ ಅದ್ರ ಬಗ್ಗೆ ಮುಂದೆ ಕಡಿಮೆ ಆಗ್ತದೆ. ಇತ್ತಿತ್ತಲಾಗ ಜಪದ ಪರಿಸ್ಥಿತಿ ಹೆಂಗಿತ್ತು ಅಂದ ಮನೆ ಒಳಗೆ ಸುಸಂಸ್ಕೃತ ಮನೆ ಒಳಗೆ ಆ ಒಂದು ದೇವ್ರ ಮಂಟಪದ ಹತ್ರ ದೇವ್ರ ಮಾಡದ ಹತ್ರ ಒಂದು ಜಪ ಮಾಡಿ ತೂಗು ಬಿಟ್ಟಿರ್ತಿದ್ರು. ಯಾರ ಮನೆಗೆ ಮಹಾರಾಜರ ಸಂಪರ್ಕದ ವಿಚಾರದ ಸಂಬಂಧದ ಅಂಥವ್ರ ಮನೆಯೊಳಗೆ ಯಾರು ಹಿರಿಯರು ಮನೆಯಾಗಿನ ಹಿರಿಯ ಮನುಷ್ಯರ ಯಜಮಾನ ಪೂಜೆ ಕೂತು ಅಂದ್ರೆ ಪೂಜೆ ಎಲ್ಲ ಆಗ್ಬೇಕು. ಆ ಜಪ ಮಾಡಿ ಒಂದು ಮಾರಿ ಜಪ ಮಾಡೋದು ಮತ್ತೆ ಅಲ್ಲಿ ಬರ್ಬೋದು. ಹಿಂಗೆ ಪರಿಸ್ಥಿತಿ ಇತ್ತು. ಇವತ್ತು ನಾವು ನೋಡ್ತೀವಿ ಸಣ್ಣ ಮಕ್ಕಳು ಸಹಿತ ಯಾವಾಗಲೂ ಜಪ ಮಾಡಿ ಈ ಕ್ರಾಂತಿ ನಮ್ಮ ಕಲ್ಪನಾನ ಬರಕಿಲ್ಲ ಖರೆ. ಆದರೆ ಇದೇನು ಸಾಮಾನ್ಯ ಕ್ರಾಂತಿ ಅಲ್ಲ, ಬಹಳ ದೊಡ್ಡ ಕ್ರಾಂತಿ ಸಮಾಜದಲ್ಲಿ. ನಮ್ಗೆ ಬಹಳ ಸಂತೋಷ ಆಯ್ತು. ನಾವು ಬಹಳಷ್ಟು ಧರ್ಪಡಿಸ್ಬೇಕಾಗಿತ್ತು. ಡಿ ಎಸ್ ಎಸ್ ಅಂದ್ರಿ ಸಾಂಸಾರ ಸಮಿತಿ ಅಂದ್ರೆ ಸಮಾಜದಲ್ಲಿ ಮೊನ್ನೆ ಪುಣೆದವ್ರಿಗೆ ಹೇಳಿದ್ ನಾನು ಅಗ್ನಿ ಪ್ರೀತಿಯಿಂದ ಹೇಳಿ. ಇವತ್ತು ನಿಮ್ಮ ಅವಸ್ಥಾ ಹೆಂಗಾಗಿದೆ ಅಂದ್ರೆ ಈ ನಿಮ್ಮ ನಾಮ ಸಾಧಕ ಸಮಿತಿ ಪುಣೆ ಹೆಂಗಾಗಿದೆ ಅಂದ್ರೆ ಇಡೀ ಪುಣೆಗೆ ಅದರದೇನಾಗಿದೆ ಪರಿಚಯ ಆಗಿದೆ. ಇಡೀ ಪುಣೆದೊಳಗೆ ನಾಮ ಸಾಧಕ ಸಮಿತಿ ಬಗ್ಗೆ ಸದ್ಭಾವನಾ ಬೆಳೆದ. ಅವರು 18-15 ವರ್ಷದಿಂದ ಎಲ್ಲ ನಾಮ ಸಾಧಕ ಸಮಿತಿ ಹುಟ್ಟಿದ್ರು ಆವಾಗಿಂದನೂ ಎಷ್ಟಾದ್ರೂ ತೊಡಗಿ ಬಿಟ್ಟಾರೆ. ಸಮಿತಿ ಸಮಿತಿ ಅಂತ ಅನ್ಕೊತಿರ್ತಾರ. ಒಂದು 10-12 ಮಂದಿ ಕೋರ್ ಮೆಂಬರ್ಸ್ ಇದ್ದಾರ. ಅಲ್ಲಿ ಅಧ್ಯಕ್ಷ ಖಜಾಂಚಿ ಅವು ಯಾವ ಸಾಬತಿಯನ್ನು ಇಲ್ಲ. ಅಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡದಾಗೂ ಇಲ್ಲ, ಬೇಕಾಗಿಲ್ಲ ಅಲ್ಲ. ಅದೇ ನಾವು ಅಲ್ಲಿ ಬಹಳಷ್ಟು ಡೆಪಾಸಿಟ್ ಮಾಡ್ಕೊಂಡು ಹೋಗ್ತೀವಿ ಅಂತಿಲ್ಲ. ಅವರೆಲ್ಲ ಎಷ್ಟು ಸಿಸ್ಟಮೆಟಿಕ್ ಆಗಿ ನಡೆಸ್ತಾರೆ. ನಿಮ್ಗೆ ಹೇಳಿದ್ರೆ ಇದು ಅನಿಸಬಹುದು, 50 ಮನೆಗಳಲ್ಲಿ ನಾಮಸ್ಮರಣ ಕೇಂದ್ರ ಇತ್ತು. ಅದು ಕೇಂದ್ರ ಸಂಚಾಲಕರು ಇರ್ತಿದ್ರು.
ಅಲ್ಲಿ ಬರ್ತಕ್ಕಂಥ ಒಂದು 10 ಮಂದಿಯೋ 15 ಮಂದಿಯೋ 20 ಮಂದಿಯೋ ಇರ್ತಿದ್ರು ಸಹ ಜಪ ಮಾಡಿ ಬರೋ ಸಂಜೆನಾಗ ವಾರದಾಗ ಒಂದು ದಿವಸ ನಡೆಸ್ತೀವಿ. ಸಣ್ಣಾಗಿ ನಮ್ಮ ಜೀವನ ಏನೋ ಒಂದು ತಿರುವು ಬರ್ಲಿಕ್ಕೆ ಹತ್ತಾಗ ನಮ್ಗೆ ಅನುಭವ ಬರ್ಲಿಕ್ಕೆ ಹತ್ತ ಬರೀ ಅವರ ವಿಚಾರ ಬರುದು ಅದರ ಕಡೆಗೆ ಲಕ್ಷ ಹೋಗುದು ಅದನ್ನ ನಾವು ನಮ್ಮ ಜೀವನದ ಮಹತ್ವ ಕೊಡುದು ಹಿಂಗಾಗೋದ್ರಿಂದ ನಮ್ಮ ಜೀವನಕ್ಕೆ ಒಂದು ಸೌಂದರ್ಯ ಬರ್ತದೆ, ಮೆರಗು ಬರ್ತದೆ, ನಮ್ಮ ಅಂತಃಕರಣದಲ್ಲಿ ಏನೋ ಒಂದು ಸಮಾಧಾನದ ಒಂದು ಭಾವ ಬರ್ತದೆ. ಆದ್ರೆ ನಮ್ಮ ಕಳಕಳಿ ಏನು ಅಂದ್ರೆ ಇನ್ನು ಬಹಳಷ್ಟು ಮಂದಿ ತರುಣರು ಜಾತರಾಗಿ ಬಹಳಷ್ಟು ಮಂದಿ ತರುಣರು ತಮ್ಮ ಪ್ರಪಂಚ ಮನಿ ಮಾಡೋ ಅದೇನ ನೌಕರಿ ಚಾಕರಿ ಅವನು ಮಾಡಿದ್ರು ಸಮಯ ಇತ್ತು ಅಂತ ಸ್ವಲ್ಪ ಸಮಯ ಇದ್ದು ಅದನ್ನು ನಾವೇನದ ಇದಕ್ಕಾಗಿ ವಿನಿಯೋಗ ಮಾಡಲಿಕ್ಕೆ ಇನ್ನೂ ಒಂದು ಮಹತ್ವದ ವಿಷಯ ಏನು ಅಂದ್ರೆ ಒಂದು ಸಮಾಜದಲ್ಲಿ ನಮಗೆ ಯಾವುದೋ ಒಂದು ರೂಪದಲ್ಲಿ ಅಥವಾ ಮುಖದಲ್ಲಿ ಆ ಸಮಾಜದ ಕಡೆ ವಿಷಯದಲ್ಲಿ ಸ್ಪಂದಿಸುವಂತ ಒಂದು ಅವಕಾಶ ಪ್ರಾಪ್ತ ಆದರೆ ನಿಜವಾಗಿ ನಮ್ಗೆ ಬಹಳ ಸಂತೋಷ ಅನಿಸ್ಬೇಕು, ಒಂದು ಭಾಗ್ಯ ಅನಿಸ್ಬೇಕು. 24 ತಾಸು ನಾವು ನಮ್ದೇನು ಅಂದ್ರೆ ರೇಷ್ಮೆ ಹುಳದಂಗೆ ನಾವ ನಮ್ಮ ಸುತ್ತ ಮೂಡು ಕಟ್ಕೊಂಡು ತಿರುಗಲಿ ಅರ್ಥಾತ್ ಏನು ಅಂದ್ರೆ ಗಾಳಿ ತಿರುಗಿದಂಗೆ ನಮ್ಮ ನಾನು ಅರ್ಥಾತ್ 4 ಮಂದಿ ಕುಟುಂಬದವರು ಅನ್ಕೋ ತಿರುಗಿಕೊತ ಇದ್ದ ಆಯುಷ್ಯ ತುಂಬ ಅದರಲ್ಲಿ ಕೆಟ್ಟ ಅದೇನು ಬೇಜಾರಾಗುವುದಂದ್ರೆ ಅದು ಯಾಕಂದ್ರೆ ಅದು ಅದರೊಳಗೆ ಎಷ್ಟು ಮನಸ್ಸು ತನ್ಮಯ ಆಗಿಬಿಟ್ಟಂತ ಅಂದ್ರೆ ಅದರೊಳಗೆ ಅದು ಸಾನುಭೂತಿ ಅದರ ಮನಸ್ಸು ಇನ್ನೂ ವ್ಯಾಪಕ ಕನಿಷ್ಠ ಒಂದು ಸಮಾಜದ ಮಟ್ಟಿಗೆ ಒಂದು ಅರ್ಥಾತ್ ಸಂಘಟನೆ ಮಟ್ಟಿಗೆ ಆದರೂ ನಮ್ಮ ಮನಸ್ಸು ವ್ಯಾಪಕ ಆಯ್ತು ಅಂದ್ರೆ ಅದಕ್ಕೊಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ವರೂಪ ಸಾಮರ್ಥ್ಯ ಬರ್ತದೆ. ನಮ್ಮನೆ ಪೂರ್ತಿ ಕೈತೀವಿ ಅಂದ್ರೆ ಅದಕ್ಕೊಂದು ಸಾಮರ್ಥ್ಯ ಇರ್ತದೆ. ಒಂದೇನೋ ಒಂದು ದೊಡ್ಡ ಸಂಘಟನೆ ಕಟ್ಟಿಕೊಂಡು ಅದಕ್ಕಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಹತ್ತೀವಿ, ಕಳಕಳಿಯಿಂದ ಅದ್ರ ಭಾಗವಹಿಸ್ಲಿಕ್ಕೆ ಹತ್ತೀವಿ, ಅಂತಃಕರಣದಿಂದ ಅದ್ರ ನಾವು ತೊಡಗಲಿಕ್ಕೆ ಹತ್ತೀವಿ ಅಂದ್ರೆ ಅಲ್ಲೊಂದು ಬೇರೆ ಸಾಮರ್ಥ್ಯ ಬರ್ತದೆ. ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ಹೋಗಿರ್ತೀವಿ ಅನ್ನುವಂತ ಭಾವ ಬರ್ತದೆ. ಅದರೊಂದು ಜೀವನಕ್ಕೆ ಒಂದು ಹೊಸ ಹುರುಪು ಬರ್ತದೆ, ತಿರುವು ಬರ್ತದೆ, ಸ್ವರೂಪ ಬರ್ತದೆ, ವ್ಯಕ್ತಿತ್ವ ಬರ್ತದೆ. ಆಮೇಲೆ ಅದಕ್ಕೆ ಅನುಸಾರವಾಗಿ ಒಳಗಿನ ಎಲ್ಲ ಏನು ಯುವ ಪ್ರವೃತ್ತಿಗಳವನು ಅವಕ್ಕೆಲ್ಲ ಒಂದು ದಿಶಾ ಪ್ರಾಪ್ತ. ಇನ್ನು ಮನುಷ್ಯ ಏನದ ಇಂಥದ್ದ ಮಹಾರಾಜರ ಆಯುಷ್ಯ ತುಂಬ ಎಷ್ಟು ಕಷ್ಟಪಟ್ಟ ಅವ್ರು ಬಿದರಾಲಿಗೆ ಬಂದಾಗ ಬಾಪು ಸಾಹೇಬ್ ಸಾಠೆ ಅನ್ನೋರು ಒಂದು ಪತ್ರ ಬರ್ತಾರೆ. ಅದರೊಳಗೆ ಅವ್ರು ಬರ್ತಾರೆ ನನಗೆ ಪ್ರತಿ ದಿವಸ 104 ಜ್ವರ ಇತ್ತು, ಇಬ್ಬರು ರಕ್ತ ಕೈ ಹಾಕೊಂಡು ಅಡ್ಡಾಡ್ತಿದ್ದಾರೆ. ಆದರೆ ಕುರ್ತ್ಕೋಟಿ ಮಹಾಭಾಗವತರು ಹಾಗೂ ಬ್ರಹ್ಮಾನಂದ ಮಹಾರಾಜರು ಇಲ್ಲಿ ಮಂದಿರ ಕಟ್ಸ್ಯಾರೆ, 13 ಕೋಟಿ ಮಾಡ್ಲಿಕ್ಕೆ. ನಾನು ನನ್ನ ಪ್ರಕೃತಿಯ ಒಂದೇನು ಅಂತಂದ್ರೆ ಭಾರವನ್ನು ಅವರಿಗೆ ವಹಿಸಿಕೊಟ್ಟು ನಾ ಇಲ್ಲಿ ಬರ್ತಿದ್ದೀನಿ ಅಂತ. ಅದಕ್ಕೆ ಬಹಳ ನಾವು ಬುದ್ಧಿವಂತರಾಗಂತಿಲ್ಲ, ಶ್ರೀಮಂತರಾಗಂತಿಲ್ಲ. ಇಂಥ ಒಂದು ಸಮಾಜ ನಮ್ಮಲ್ಲಿ ನಿರ್ಮಾಣ ಆಗಬೇಕು. ಹುಡುಗರು ಹೆಣ್ಮಕ್ಕಳಾಗಲಿ ಗಂಡಸರಾಗಲಿ, ವಿವೇಕಾನಂದರು ಹೇಳಿದ್ರು ಹೆಣ್ಣು ಗಂಡು ನೋಡ್ಬೇಡ್ರಿ, ತಲೆ ಪೋಲಿಸಿ ಎಲ್ಲಾರು ಸನ್ಯಾಸಿಗಳನ್ನು ಮಾಡಿಬಿಡ್ರಿ ಅಂತ ಹೇಳಿ ಕಲ್ಕತ್ತಾದಲ್ಲಿ. ಆದ್ರಿಂದ ಈ ಗುರು ಪೌರ್ಣಿಮೆ ನಮ್ಗೆ ಆಶ್ಚರ್ಯ ಆಗ್ತೀವಿ. ಗುರು ಪೌರ್ಣಿಮಾಕೆ ಯಾಕೆ ಅಂತಂದ್ರೆ ಪುಣ್ಯತಿಥಿಗೂ ಆಗದೆ ಇರುವಷ್ಟು ಜನರು ಸೇರಿದ್ರು. ಇಷ್ಟು ಜನ ಪುಣ್ಯತಿಥಿ ದಿವಸ ಇರಲಿಲ್ಲ ಬೆಳಿಗ್ಗೆ. ಎಷ್ಟರ ವ್ಯಾಪಕವಾಗಿ ಈ ಮಹಾರಾಜರ ಕಾರ್ಯದ ವ್ಯಾಪ್ತಿ ಎಷ್ಟರ ಬೆಳೆದ್ರು. ಇವತ್ತು ಹೈದರಾಬಾದ್ದವರು ತಮ್ಮ ಅಲ್ಲಿ ಏನು ಒಂದು ಜಗ ಕೊಡ್ಲಿಕ್ಕೆ ಹತ್ಯಾರು,
ಒಂದು ದೊಡ್ಡ ಮನಿನೂ ಅದ, ಅಗ್ನಿ ಉತ್ತಮ ಮನಿ ಅದ, ಒಂದು ಜಗ ಅದ. ಅದನ್ನ ಅದನ್ನೆಲ್ಲ ಪೇಪರ್ಸ್ ತಂದು ಕೊಟ್ಟಿವೆ, ಅದನ್ನ ನಾವು ನಿಮ್ಮ ಹೆಸರಲ್ಲಿ ಮಾಡಿಕೊಡ್ತೀವಿ. ಮಹಾರಾಜರು ಸಂಕಲ್ಪ ನೋಡ್ರಿ, ಇದರಿಂದ ನಮಗೇನಾದ್ರೂ ಹೈದರಾಬಾದ್ ಗೊತ್ತ ಇದು ಬಂದಿದ್ದರು ಎಷ್ಟು ಕಳ್ಕಳಿ ಇದ್ದ ಹನುಮಾನ್ ಚಾಲೀಸ ಮಾಡಿಸಿ ತಾವ ಖರ್ಚು ಮಾಡಿ ನಮಗೆ ಲಕ್ಷಾನ್ ಗಟ್ಟಲೆ ಮತ್ತೇನು ತಮ್ಮ ಇದನ್ನ ಕೊಟ್ಟು ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿ. ಇದು ಸಮಾಜದೊಳಗೆ ಈ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಕ್ರಾಂತಿ ಏನಾಗುತ್ತೆ, ಅದನ್ನು ಇದರಿಂದ ಪ್ರಚಂಡವಾಗಿರುವ ಈಶ್ವರಿ ಸತ್ತಾ ನಾವು ಆ ಈಶ್ವರಿ ಸತ್ತಾಕ ಶರಣ ಹೋಗ್ತೀವಿ. ಅದರ ಮೂಲಕವಾಗಿ ನಾವು ಜೀವನದಲ್ಲಿ ಏನಾದರೂ ನಮಗೆ ಬಾಕಿದೆಲ್ಲ ಬೇಡ, ತಪ್ಪ ಸಮಾಜದಲ್ಲಿ ನಾಮಸ್ಮರಣೆ ಉಪಾಸನೆ ಅನ್ನದಾನ ಮಾಡತಕ್ಕಂಥವ್ರು ತಯಾರಾದ್ರು ಸಾರ್ ನಮ್ಮ ಸದ್ಗುರುಗಳ ಧ್ಯೇಯ ಧೋರಣ ಅದ. ಉಪಾಸನೆಯಲ್ಲಿ ನಾವು ಮುಂಚೆ ರಾಮ ರಕ್ಷಾ ಹನುಮಾನ್ ಚಾಲೀಸ ಭೀ ಮತ್ತೇನೇನು ಅಂತಿದ್ವಿ ಎಲ್ಲ ಮಾಡ್ತೀವಿ, ಅಷ್ಟೆಲ್ಲ ಬಹಳಷ್ಟು ಜನರಿಗೆ ಅದು ಶಕ್ಯ ಆಗಿರ್ದಂಗೆ ಆದಂತಕ್ಕೆ ಯಾವುದಾದ್ರೂ ಒಂದು ನಾವು ಒಂದು ಮುಖದಿಂದ ಏಕೋ ಮುಖದಿಂದ ನಾವು ಉಪಾಸನಾ ಪದ್ಧತಿ ಇಟ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾನು ಹನುಮಾನ್ ಚಾಲೀಸ ಶುರು ಮಾಡಿಸಿ ಅದು ಎಷ್ಟು ಯಶಸ್ವಿ ಆಗಿರ್ತದೆ ಎಲ್ಲ ಕಡೆ ಇಟ್ಕೋಂತ. ಮಹಾರಾಜರನ್ನು ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನೆಂದ್ರೆ ಮಹಾರಾಜ ನಮ್ಮ ಈ ಪ್ರಯತ್ನದಲ್ಲಿ ಸಾಧನೆಯಲ್ಲಿ ಈ ಪ್ರವೃತ್ತಿಯಲ್ಲಿ ನಮಗೆಲ್ಲ ದೃಷ್ಟಿಯಿಂದ ಅನುಗ್ರಹ ಮಾಡಲಿ. ನಮ್ಮ ಕಡೆಯಿಂದ ಬಹಳಷ್ಟು 9:30 ಅದು ನಾನು ಮಾತಾಡಿದ ಬರೀ 1 ತಾಸು 5 ನಿಮಿಷ ಬಿಟ್ಟ ಬೆಳತನಕ ಕೂಡುವಲ್ವಿ ಏನ್ ನಮ್ದು ಇದು. ಮಹಾರಾಜರು ಒಂದ್ ದಿವಸ ಉಪಹಾರ ಕೂತಾಗ ಏನೋ ಮಾತು ಕೂತರು ಇಷ್ಟ ಅಂದ್ರೆ ಜನ ಉಪಹಾರ ಕೂತಾರ ಕೇಳ್ಕೊತ ಕೂತಿದ್ರು, ಮಹಾರಾಜ ಹೇಳ್ಕೊತ ಕೂತಿದ್ರು, ಕೈ ಮನೆಗೂ ಹೋಗ್ಬೇಕು ಅವ್ರು ಕೈ ತೊಳ್ಕೊಂಡು ಮತ್ತೆ ತಮ್ಮ ಎಲೆ ಮೇಲೆ ಕೂತಿದ್ರು. ಅಷ್ಟೊತ್ತಿ ಮ್ಯಾಲ ಬೆಳಿಗ್ಗೆ ಕಾಕರಾತ್ರಿ ಘಂಟೆ ಅಂತ ಮಹಾರಾಜ ಇದೇನು ಉಪಹಾರು ಏನಿದ್ರು ಹೇಳಿ ಹಂಗ ಅವು ಯೋಗರು ಬಂದಿರ್ತ ಹೊರಗಿನ ಜಗತ್ತೆಲ್ಲ ಮಲ್ತು ರಾತ್ರಿ ಕಳೆದ ಗೊತ್ತಾಗ ಭಾಗ್ಯ ಇಲ್ಲ. ನಾವು ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡುವುದೇನು ಅಂದ್ರೆ ಮಹಾರಾಜ ನಮಗೂ ನಿಮ್ಮ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ, ಅದರ ಜೊತೆಗೆ ಭಗವಂತನ ನಾಮದಲ್ಲಿ ಪ್ರೇಮ ಕೊಡಲಿ, ಸದ್ಗುರುಗಳ ಜನನ ನಿಷ್ಠ ಕೊಡಲಿ ಮತ್ತು ಭಗವಂತನ ಭಕ್ತಿ ಕೊಡಲಿ. ಮುಖ್ಯವಾಗಿ ನಾವು ನಮ್ಮ ದೇಹವನ್ನು ಸದಾ ದೇವಕಾದಿ ದ್ವಿಜೇ ದೇಹ ಜಾತ, ಯಾರು ತಮ್ಮ ದೇಹವನ್ನು ಭಗವಂತನ ಕಾರ್ಯಕ್ಕಾಗಿ ಗಂಧದ ಕೊರಡು ತೇಯ್ ತೇಯ್ ತೇಯ್ದು ಹೆಂಗೆ ಇದು ಆಗ್ತದನ್ನೋ ಹಂಗೆ ನಮ್ಮ ದೇಹವನ್ನು ತೇಯ್ದು ಸಂಸ್ಕೃತಿ ಬರಬೇಕು ಅಂದ್ರೆ ನಿಜವನ್ನೂ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಸದಾ ರಾಮನಾಮೇ ವದೇ ನಿತ್ಯವಾದ ಸ್ವಧರ್ಮೇ ಚಿತಾಲೇ ಸದಾ ಉತ್ತಮ ದಿಗಿ ಧನ್ಯತೋ ದಾಸ ಸರ್ವೋತ್ತಮ. ನಮಗ ಈ ವಿಷಯದ ಸಮಾಧಾನ, ನನ್ನ ಭವಿಷ್ಯದ ಬಗ್ಗೆ ಏನು ಅಂದ್ರೆ ಏನು ಒಂದು ಸೆಕೆಂಡ್ ವಿಚಾರ ಮಾಡುದು, ನನ್ನ ದೇಹದ ಬಗ್ಗೆ ನನ್ನ ಜಡ್ಡು ಜಾಪತ್ರಿ ಬಗ್ಗೆ ನನ್ನ ಒಂದ್ ಮಾತು ಕಲಿಯೋಳ ಖಾತ್ರಿ ಅದ ಏನು ಅಂದ್ರೆ ನನ್ನ ಆಯುಷ್ ಮುಗಿತನಕ ನಾಯಿ ಸಾಯಿದ್ರು ನಾಲ್ಕು ಸಲ ಹಾರ್ಟ್ ಆಪರೇಷನ್ ಮಾಡಿಸಬೇಕಾಗಿ ಬಂದ್ರು ನಾಯಿನ ಸಾಯಿ. ಆದ್ರೆ ನನ್ನ ಆಯುಷ್ ಮುಗೀತು ಅಂದ್ರೆ ಆಮೇಲೆ ಏನ್ ಮಾಡಿದ್ರು ಇರ್ಲಿಕ್ಕಾಗ. ಆದ್ರಿಂದ ಇನ್ನು ಉಳಿದಿರೋ ವಿಚಾರ ನಮ್ಗೆ ಎಷ್ಟು ಮಂದಿ ಫೋನ್ ಮಾಡ್ತಾರೆ ಗುರುಗಳ ನಿಮಗೂ ವಯಸ್ಸಾತ್ರಿ ಇನ್ನು ಸ್ವಲ್ಪ ವಿಶ್ರಾಂತಿ ತಗೊಳ್ರಿ ನಾ ಅಂತೀನಿ.
ಇನ್ನು ವಯಸ್ಸಾಯಿತು ನನಗೆ ಇಷ್ಟೆಲ್ಲ 73 ವರ್ಷ ನನ್ನದು ವ್ಯರ್ಥ ಹೋದು, ಇನ್ನೇನಾದರೂ ತಳಮಳದಿಂದ ಮಾಡಬೇಕು, ದರ್ಪಡಿಸಬೇಕು ಅನ್ನುವಂಥ ಕಳಕಳಿ ಅದ ರೀ. ಆದ್ದರಿಂದ ದೇಹವು ಹೆಂಗಲೇ ಇರ್ಕೋತಕ್ಕ ನಮ್ಮನ್ನು ಕೈಗಳು ಕರ್ಕೊಂಡು ಹೋಗೋರು ಇದ್ದಾರೆ, ಪ್ರಸಂಗವನ್ನು ಊಟ ಮಾಡ್ತವರು ಇದ್ದಾರೆ. ಯಾಕೆ ಸುಮ್ಮನೆ ನಾನು ಇದನ್ನು ದೇಹವನ್ನು ವ್ಯರ್ಥವಾಗಿ ವಿಶ್ರಾಂತಿ ವಿಶ್ರಾಂತಿ ಅನ್ನೋ ಹೆಸರಲ್ಲೇ ವೇಸ್ಟ್ ಮಾಡಿಕೊಳ್ಳಿ? ಆದ್ರಿಂದ ನನ್ನ ಕಳ್ಕಳಿ ಏನಿದ್ರು ನೀವು ಬಂದು ನನ್ನ ಜೊತೆಗೆ ಎಲ್ಲೆಂದು ನಿಮಗೆ ಫೋನ್ನ ಹಿಂಗೆ ಹೇಳಂಗಿಲ್ಲ ಬರ್ತೀರಿ ಏನನ್ನು ಹೇಳಿಕೋ. ನಿಜವಾಗಿ ನಮಗೆ ಡಿ ಎಸ್ ಎಸ್ ಬಗ್ಗೆ ಬಹಳ ಬಹಳ ಅಭಿಮಾನ ಮತ್ತು ನಾಮ ಸಾಧಕ ಸಮಿತಿನೂ ಅಷ್ಟ ಕಾರ್ಯನಿರತಾಗಿದೆ. ಇನ್ನು ಬಹಳಷ್ಟು ಜನರು ಇದ್ರೊಳಗೆ ಏನಪ್ಪಾ ಅಂತ ನಮ್ಗೆ ಆ ಹೆಸರು ಈ ಹೆಸರು ಅಥವಾ ಏನಪ್ಪಾ ಅಂದ್ರೆ ಇದು ಅದು ಅನ್ನುವಂಥ ಪ್ರಶ್ನೆ ಇಲ್ಲ. ಏನೋ ಒಂದು ಸಮಾಜದಲ್ಲಿ ಇದ್ಕೊಂಡು ಸಮಾಜಕ್ಕೆ ನಿಜವಾದ ಸಮಾಧಾನದ ಒಂದು ವಿಚಾರಗಳನ್ನು ಮಹಾರಾಜರು ಹೇಳಿದ್ರೊಳಗಿಂದಲೇ ನಾವು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನದಲ್ಲಿ ತೊಡಗಿರ್ತಕ್ಕಂಥ ಒಂದು ಸಂಘಟನೆ ಇದೆ. ಆ ದಿಶೆಯಲ್ಲಿ ನಮಗೂ ಹಂಗೆ ಅನಿಸ್ತಿತ್ತು ಅಂದರೆ ನಾವು ಇದರೊಳಗೆ ಏನು ಮಾಡಲಿಕ್ಕಿದ್ದಾರೆ ಕಾರ್ಯ ಮಾಡಲಿಕ್ಕಿಲ್ಲ. ನಮ್ಮ 108 ದುರಾಗ್ರಹ ಉಪಗ್ರಹ ಅರ್ಥಾತ್ ಏನು ಪೂರ್ವಗ್ರಹ ಏ ನಮಗೆ ಅವ್ರಿಗೆ ಹೊಂದಂಗಿಲ್ರಿ, ನಮ್ಮದು ಅವ್ರ ಜೊತೆಗೆ ಇರುವಾಗಲೂ ಸರಿಯಾಗುವುದ ನಮ್ದೊಂದು ಬೇರೆನ ಸಂತೋಷದ ಬೇರೆ ಇದ್ರು ಅಡ್ಡಿ ಇಲ್ಲ ಸಂತೋಷದ ಎಲ್ಲಾದರೂ ಒಂದು ಕಡೆಗಿಂದ ಯಾವುದಾದ್ರೂ ಒಂದು ಬೈಕ್ ಚಾನಲ್ ನಮ್ಮ ಚೆನ್ನ ನಮ್ಮ ಕೆಲಸ ನಡಿಬೇಕು. ಆದ್ರೆ ಏನೊಂದು ಇದು ಒಂದು ಸಾವಧಾನತೆ ವಹಿಸೋದೇನು ಅಂದ್ರೆ ನಾನು ಯಾವ ಚಾನಲ್ ಮೂಲಕವಾಗಿ ಸಮಾಜದ ಕಡೆಗೆ ಅಭಿಮುಖ ಆಗಿನೋ ಅದು ಪ್ರಾಪರ್ ಚಾನಲ್ ಅದನ್ನು ಇಲ್ಲೂ ನೋಡ್ಬೇಕು. ಹಂಗೆ ವಿಚಾರ ಮಾಡಿಕೊಂಡ ನಾವು ಅವರ ಪ್ರವೃತ್ತ ಎಷ್ಟೋ ಸಂಘಟನೆಗಳನ್ನು ನೋಡ್ತೀವಿ ಸಮಾಜದಲ್ಲಿ ನಾವು ಬಹಳ ಸಣ್ಣ ಉದ್ದೇಶದ್ದು ಇರ್ತವೆ, ಏಕಮುಖಿ ಉದ್ದೇಶ ಇದೇನಿಲ್ಲದೆ ವ್ಯಕ್ತಿತ್ವವನ್ನು ಒಳಗಿನಿಂದ ನಿರ್ಮಾಣ ಮಾಡುವಂತ ಮಹಾರಾಜ ಹೇಳಿದ್ರು ನಸಾವೆ ಕಶಾಚೆ ಜ್ಞಾ ವಾಟಾವೆ ಸದಾ ಘ್ಯಾವೆ ನಾವು ನಮಗೆ ಏನೇನು ಓದಬೇಕಾದ ಅವಶ್ಯಕತೆ ಇಲ್ಲ, ತಿಳ್ಕೋಬೇಕಾದ ಅವಶ್ಯಕತೆ ಇಲ್ಲ. ತಿಳ್ಕೊಂಡವ್ರು ತಿಳ್ಕೊಂಡಿರುವಲ್ಲ, ಯಾಕೆ ತಿಳ್ಕೊಳ್ಳದೆ ಇದ್ದವ್ರು ತಿಳ್ಕೊಳಿಕ್ ಹೋಗ್ಬೇಡ್ರಿ. ಏನ್ ತಿಳ್ಕೊಂಡಾಗುತ್ತೆ ನಸಾವೆ ಕಶಾಚೆ ಜ್ಞಾನ ವಾಟಾವೆ ಸದಾ ಘ್ಯಾವೆ ಇಲ್ಲ. ಇನ್ ಸಾಮಾನ್ಯ ಅವ್ರದ್ದು ವಿಚಾರ ಇರ್ತವೆ, ಜೀವನ ಮೂಲಭೂತ ತತ್ವವನ್ನು ತಗೊಂಡು ಬಂದಿರೋ ವಿಚಾರ ನಮಗೆ ಅರ್ಥ ಆಗುವುದಿಲ್ಲ. ನಮ್ಮ ದೇಹ ಬುದ್ಧಿ ವಿಚಾರದಲ್ಲಿ ಇದು ಬಹಳ ವಿಚಾರ ನಮ್ಮ ವಿಚಾರ ಹೆಂಗೆ ಅದ್ರ ಕಡೆ ಬಹಳ ಲಕ್ಷ ಕೊಡುವಂತ ಪ್ರಶ್ನೆನೇ ಇಲ್ರಿ, ಅವಕ್ಕೇನು ಅರ್ಥನೇ ಇಲ್ಲ ಅಂತ ವಿಚಾರ ಇಟ್ಕೊಳ್ತೇವೆ ನಾವು. ನಿಧಾನವಾಗಿ ಒಂದು ಅನೇಕ ಕಡೆಗೆ ತತ್ವಜ್ಞಾನಗಳು ಹೇಳ್ತಾರಂದ್ರೆ ನಮ್ಮ ವೃತ್ತಿ ಜ್ಞಾನನೇ ನಮಗೆ ಆತ್ಮಜ್ಞಾನ ಅಂದ್ರೆ ಮುಖ್ಯ ಜ್ಞಾನಕ್ಕೆ ಅಡ್ಡ ಬರ್ತದೆ. ನಾವು ವೃತ್ತಿ ಜ್ಞಾನ ಶೂನ್ಯ ಆಗ್ಬೇಕು, ವೃತ್ತಿ ನಮ್ಮ ಏನಾಗ್ಬೇಕು ಅಂದ್ರೆ ವಿಚಾರ ಶೂನ್ಯ ಆಗ್ಬೇಕು. ನಂಗೆ ಆಗ್ಬೇಕಾದ ಮನಸ್ಸು ಅಂತರ್ಮುಖನೇ ಆಗ ಭಕ್ತಿನೇ ಮಾಡಬೇಕು, ಭಗವಂತನ ಭಕ್ತಿ ಮಾಡಬೇಕು, ಭಗವಂತನ ಸೇವಾ ಮಾಡಬೇಕು, ಭಗವಂತನ ಉಪಾಸನೆ ಮಾಡಬೇಕು. ನಮ್ಮ ಜೀವನದೊಳಗೆ ಭಗವಂತ ದೊಡ್ಡ ಪ್ರಮಾಣದಲ್ಲಿ ಬೇಕು, ಸಣ್ಣ ಪ್ರಮಾಣದಲ್ಲಿ ಪ್ರಪಂಚ ಇರಬೇಕು. ಮಹಾರಾಜರು ಎಷ್ಟು ಇದ್ದ ಸಾಕು, ಒಂದು ದೊಡ್ಡ ಮನಿ ಅದ, ಆದಿಶಾನ್ ಮನಿ ಅದ, ಅಲ್ಲಿ ಡ್ರಾಯಿಂಗ್ ಹಾಲ್ ಅದ, ಕಿಚನ್ ಅದ, ಅದದ ಇದದ, ಡೈನಿಂಗ್ ಹಾಲ್ ಅದ, ಅಷ್ಟಿದ್ರು ಎಲ್ಲ ಇದ್ರು ಸಹಿತ ಎಲ್ಲೋ ಒಂದ್ ಕಡೆ ಮೂಲ್ಯಾಗ ಒಂದು ಬಚ್ಚಲ ಸಂಡಾಸ ಇರಬೇಕು. ನಾವು ಎಷ್ಟು ಹೊತ್ತು ಬಾಕಿ ಎಲ್ಲ ಹೊತ್ತು ನಾವು ಹೊರಕು ಕಳಿತಿರ್ತೀವಿ ಎಲ್ಲಿದ್ದು, ಅದು ಸ್ವಲ್ಪ ಹೊತ್ತಾರೆ ಅಲ್ಲಿ ಹೋಗಿ ಕೂಡಬೇಕು. ಹೆಂಗೋ ಹಂಗೆ ಮಹಾರಾಜರು ಹೇಳಿದ್ರು
ಇವೆರಡೂದ್ರೊಳಗೂ ಯಾವ್ದು ಯಾವುದು ಯಾವ್ದು ಯಾವುದು ಅಂತ ನಾವು ನೋಡಿದ್ರೆ ಆ ಭತ್ರ ಸಂಡಾಸ ಅಂದ್ರೆ ಪ್ರಪಂಚ, ಇತ್ತ ಇದೆಲ್ಲ ಪರಮಾರ್ಥ. ಮೂರು ಪ್ರಪಂಚ ಎಷ್ಟಿರ್ಬೇಕಂತ ನಾವು ಆ ಭತ್ರ ಸಂಡಾಸನ ಪರಮಾರ್ಥಕ್ಕೆ ಕೊಟ್ಬಿಟ್ಟಿವಿ. ಐದು ನಿಮಿಷ ಹೋಗಿ ಬಂದ್ಬಿಟ್ರೆ ಅವತ್ತಿನ ಸಾಧನೆ ಮುಗಿದು ಆದ್ರೆ ಚಲೋ ರೀ. ಯಾರು ಪ್ರಪಂಚನೂ ಕೆಟ್ಟಿ ಮಹಾರಾಜ್ ಹೇಳಿದ್ರು ಪ್ರಪಂಚ ಹೆಂಗ್ ಮಾಡ್ಲಿಕ್ ಬರ್ಬೇಕು, ರಾಮಕೃಷ್ಣ ಪರಮಹಂಸರು ಹೇಳಿದ್ರು ಹೆಂಗ್ ಮಾಡ್ಲಿಕ್ ಬರ್ಬೇಕು ಅಂದ್ರೆ ಈಗ ನಾವು ಇದೇ ಊರಿಗೆ ಹೊಂಟಿರ್ತೀವಿ, ನಡ್ಕೋದು ಹೊಂಟಿರ್ತೀವಿ, ದಾದಾಗ ಇಲ್ಲದ ಒಂದಿಷ್ಟು ಒಂದು ಇಪ್ಪತ್ತೈದು ಮೂವತ್ತು ಮೀಟರ್ ಅಗಲ ಒಂದು ಕೊಳಚಿ ನೀರು ಹೋಗ್ತದೆ. ನಾವು ಅದನ್ನ ಹೆಂಗ ದಾಟ್ತೀವಲ್ಲ ಹಂಗ ಪ್ರಪಂಚ ಮಾಡಿದ್ವಿ. ನಾವು ದೋತ್ರಾಗಿ ಮ್ಯಾಲೆ ಎಬ್ಬಿಸ್ಕೊಂಡು ಲಘು 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 ಮೂರು ಬುಚ್ಕೊಂಡು ದಾಟಿರ್ತೀವಿ, ಇಲ್ಲ ಏನಾಗ್ತಿ ಅರಾಮಿಸಿ ಹೆಗನ್ ಮೇಲೆ ಹಂಗ ಪ್ರಪಂಚ ಮಾಡಿ ಹಂಗ ಹೇಳೋಕೆ ಏನಾದ್ರು ಒಂದು ಆಸ್ತಿ. ನಾವು ಅದ್ರ ಕಡೆ ವಿಚಾರ ಮಾಡ ಇರ್ಕೋ ಅಂತ ಮಹಾರಾಜರ ನಮಗೆ ಅಂಥ ವಿಚಾರಗಳನ್ನು ಸದ್ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಏನಾದರೂ ಜೀವನದಲ್ಲಿ ಒಂದು ಸ್ವಲ್ಪ ಏನೋ ಸಮಾಧಾನದ ಕಡೆ ಇಟ್ಕೊಂಡು ಹೋಗ್ಬೇಕು ಪ್ರಾರ್ಥನೆ ಮಾಡ್ತಾರೆ. ನೀವೆಲ್ಲರೂ ಡಿ ಎಸ್ ಎಸ್ ಅವ್ರಿಗೆ ಡಿ ಎಸ್ ಎಸ್ ಅವ್ರಿಗೆ ಅದೇ ನಾಮ ಸಾಧಕ ಸಮಿತಿ ಮಹಾರಾಜರ ಹೆಸರಿನಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ಮಹಾರಾಜರು ಬಹಳಷ್ಟು ಅವ್ರಿಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ, ನಮಗೂ ಸಹಿತ ಎಲ್ಲರೂ ಕೊಟ್ಟು ಅನುಗ್ರಹ ಮಾಡಲಿ. ಮುಖ್ಯವಾಗಿ ಭಕ್ತಿ ನಿಷ್ಠೆ ಹಾಗೂ ಪ್ರೇಮ ಪಟ್ಟು ಅಂತ ನಾವು ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಸದ್ಗುರುನ ಆನಂದ ಮಹಾರಾಜ ಇಂತ